ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್ ಸಹ ಪ್ರಾಯೋಜಕರು ಫಾದರ್ ಮುಲ್ಲಸ್ ಚಾರಿಟೇಬಲ್ ಟ್ರಸ್ಟ್ ಎಸ್ಡಿಎಂ ಕಾಲೇಜು ಉಜಿರೆ ವಿಕೆ ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್ ನಮಸ್ಕಾರ ವಿ ಫೋರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ತಾರನಾಥ್ ಗಟ್ಟಿ ಕಾಫಿ ಕಾರ್ಡ್ ಈ ದಿವಸ ನಮ್ಮ ಚರ್ಚೆಯ ಮತ್ತು ಸಂವಾದದ ವಿಚಾರ ಪ್ರತಿ ಜಿಲ್ಲೆಯಲ್ಲಿ ಸರ್ಕಾರಿ ಮೆಡಿಕಲ್ ಕಾಲೇಜ್ ಯಾಕೆ ಇಲ್ಲ ಈ ವಿಚಾರವಾಗಿ ನಾವು ಇವತ್ತು ಚರ್ಚೆ ಮಾಡಲಿಕ್ಕಿದ್ದೇವೆ ಈ ದಿವಸ ನಮ್ಮ ಜೊತೆಗೆ ಈ ಒಂದು ಚರ್ಚೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ ಹಿರಿಯ ಸಾಮಾಜಿಕ ಕಾರ್ಯಕರ್ತರು ಮತ್ತು ಶೈಕ್ಷಣಿಕ ಕ್ಷೇತ್ರದಲ್ಲೂ ಕೂಡ ಕಾರ್ಯನಿರ್ವಹಿಸ್ತಾ ಇರುವಂಥ ಶ್ರೀಯುತ ಎಂ ಜಿ ಹೆಗ್ಡೆ ಅವರು ಎಂ ಜಿ ಹೆಗ್ಡೆ ಅವರೇ ನಿಮಗೆ ಸ್ವಾಗತ ಅದೇ ರೀತಿಯಾಗಿ ಇನ್ನೋರ್ವ ಸಾಮಾಜಿಕ ಕಾರ್ಯಕರ್ತರು ಮತ್ತು ಜನಪರ ಚಳವಳಿಯಲ್ಲಿ ತನ್ನನ್ನು ತೊಡಗಿಸಿಕೊಂಡಿರುವವರು DYFI ಸಂಘಟನೆಯ ಜಿಲ್ಲಾ ಕಾರ್ಯದರ್ಶಿಗಳಾಗಿರುವಂಥ ಸಂತೋಷ್ ಬಜಾಲ್ ಅವರು ಸಂತೋಷ್ ಅವರೇ ನಿಮಗೆ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಬಹುಶಃ ಇದೊಂದು ಸಂದಿಗ್ಧ ಏನು ಕಾಲಘಟ್ಟದಲ್ಲಿರುವಂಥ ಈ ಒಂದು ಸಂದರ್ಭದಲ್ಲಿ ನಾವು ಈಗಾಗಲೇ ಇದು ಬಹುಶಃ ಸಾಮಾಜಿಕ ಜಾಲತಾಣ ಇರ್ಬೋದು ಅಥವಾ ಏನು ಸೋಷಿಯಲ್ ಮೀಡಿಯಾ ಅಂತ ಹೇಳ್ತೀವಿ ಅದರಲ್ಲೆಲ್ಲ ತುಂಬ ಚರ್ಚೆಗೆ ಮತ್ತು ಆಗಾಗ ಪದೇ ಪದೇ ಪ್ರಶ್ನೆಗೆ ಒಳಗಾಗ್ತಾ ಇರುವ ವಿಚಾರ ಯಾಕೆ ಪ್ರತಿ ಜಿಲ್ಲೆಯಲ್ಲಿ ಸರ್ಕಾರಿ ಮೆಡಿಕಲ್ ಕಾಲೇಜ್ ಇಲ್ಲ ಅಂತ ಯಾಕೆಂತ ಹೇಳಿದ್ರೆ ಪ್ರತಿ ಜಿಲ್ಲೆಯಲ್ಲೂ ಬೇಕಾದಂಥ ಎಲ್ಲ ಇನ್ಫ್ರಾಸ್ಟ್ರಕ್ಚರ್ಗಳು ಅಥವಾ ಒಂದು ಶೈಕ್ಷಣಿಕ ವ್ಯವಸ್ಥೆಗೆ ಬೇಕಾದಂಥ ಎಲ್ಲ ವ್ಯವಸ್ಥೆಗಳು ಅಥವಾ ಆರೋಗ್ಯಕ್ಕೆ ಅಥವಾ ಆರೋಗ್ಯ ಸೌಲಭ್ಯಕ್ಕೆ ಬೇಕಾದಂಥ ಎಲ್ಲ ಪೂರಕ ವ್ಯವಸ್ಥೆಗಳು ಇದ್ದಾಗಿಯೂ ಕೂಡ ಪ್ರತಿ ಜಿಲ್ಲೆಯಲ್ಲಿ ಸರ್ಕಾರಿ ಮೆಡಿಕಲ್ ಕಾಲೇಜ್ ವೀಕ್ಷಕರಿಗೆ ಗಮನಿಸಬೇಕಾದ ವಿಚಾರ ಸರ್ಕಾರಿ ಮೆಡಿಕಲ್ ಕಾಲೇಜ್ ಯಾಕೆ ಇಲ್ಲ ಅಂತ ನಾವು ನೋಡ್ತೇವೆ ಸಾಕಷ್ಟು ಖಾಸಗಿ ಮೆಡಿಕಲ್ ಕಾಲೇಜುಗಳು ಇರ್ತವೆ ಕೆಲವು ಜಿಲ್ಲೆಯಲ್ಲಿ ಖಾಸಗಿ ಮೆಡಿಕಲ್ ಕಾಲೇಜ್ ಇಲ್ಲದೇ ಇರುವಂಥ ಅಪವಾದ ಕೂಡ ಇರ್ಬೋದು ಆದರೆ ಬಹುತೇಕ ಕಡೆ ಖಾಸಗಿ ಮೆಡಿಕಲ್ ಕಾಲೇಜುಗಳು ಇರ್ತದೆ ಅವರ ಮೆಡಿಕಲ್ ಕಾಲೇಜ್ ಆಸ್ಪತ್ರೆ ಇರ್ತದೆ ಆದರೆ ಸರ್ಕಾರಿ ಮೆಡಿಕಲ್ ಕಾಲೇಜ್ ಮತ್ತು ಯಾಕೆ ಇಲ್ಲ ಇದರ ಏನು ಕಾರಣ ಮತ್ತು ಅದು ಒಂದು ವೇಳೆ ಪ್ರತಿ ಜಿಲ್ಲೆಯಲ್ಲಿ ಸರ್ಕಾರಿ ಮೆಡಿಕಲ್ ಕಾಲೇಜುಗಳು ಬಂದರೆ ಅದರಿಂದ ಆಗುವ ಪ್ರಯೋಜನಗಳೇನು ಜನಕ್ಕೆ ಸಿಗುವಂಥ ಪ್ರಯೋಜನಗಳೇನು ವಿದ್ಯಾರ್ಥಿಗಳಿಗೆ ಸಿಗುವಂಥ ಪ್ರಯೋಜನಗಳೇನು ಈ ಒಂದು ವಿಚಾರವಾಗಿ ನಾವು ಇವತ್ತು ಮಾತಾಡ್ತಾ ಇದ್ದೇವೆ ಮಾತಾಡಬೇಕಾಗಿದೆ ಮತ್ತು ಇದು ಒಂದು ದೊಡ್ಡ ಮಟ್ಟದ ಧ್ವನಿಯಾಗಿ ಅದು ಬರಬೇಕಾಗಿದೆ ಈ ಒಂದು ಹಿನ್ನೆಲೆಯಲ್ಲಿ ಹೆಗ್ಡೆಯವರೇ ನಾವು ನೋಡುವಾಗ ಸರ್ಕಾರಿ ಮೆಡಿಕಲ್ ಕಾಲೇಜ್ ಇವತ್ತು ಏನು ಕರ್ನಾಟಕದಲ್ಲಿ ನಾವು 16-18 ಇಷ್ಟು ಮಾತ್ರ ಇದ್ದಾವೆ ಬಹುಶಃ ಇನ್ನೂ ಉಳಿದ ಜಿಲ್ಲೆಗಳಲ್ಲಿ ಅದು ಯಾವಾಗ ಬರ್ತದೋ ಅಥವಾ ಬರುವುದಿಲ್ವೋ ಅನ್ನೋದು ಇನ್ನು ಕೂಡ ಒಂದು ಅಸ್ಪಷ್ಟವಾದ ಇದು ಯಾಕಂದರೆ ಸರ್ಕಾರ ಕೂಡ ಸ್ಪಷ್ಟವಾಗಿ ಖಡಕ್ಕಾಗಿ ಹೇಳ್ತಾ ಇಲ್ಲ ಯಾಕೆ ಇಂಥ ಒಂದು ಸನ್ನಿವೇಶ ನಮ್ಮ ಎದುರಿದೆ ಅಂತ ನೋಡಿ ಈಗ ಪ್ರೈವೇಟಾಗಿ ಕಾಲೇಜ್ ಮಾಡೋದಕ್ಕೂ ಸರ್ಕಾರ ಮಾಡೋದಕ್ಕೂ ಒಂದು ವ್ಯತ್ಯಾಸ ಏನು ಒಬ್ಬ ಪ್ರೈವೇಟ್ ಖಾಸಗಿ ವ್ಯಕ್ತಿ ತಾನು ಕಾಲೇಜ್ ಮಾಡಬೇಕು ಫೀಲ್ಡಿಗೆ ಇಳಿತಾನೆ ಅವನ ಮುಂದೆ ಒಂದು ಯೋಜನೆ ಇರ್ತದೆ ಯೋಜನೆ ಪ್ಲ್ಯಾನಿಂಗ್ ಎಲ್ಲ ಮಾಡಿ ಅವ ಅದ್ರ ವರ್ಕ್ ಮಾಡ್ತಾನೆ ದುಡ್ಡು ಕೂಡ ಇರ್ತದೆ ಇಲ್ಲಿಗೆ ಸರ್ಕಾರದಲ್ಲಿ ಯಾರು ಮಾಡೋದು ಹೇಳೋದು ಒಂದು ಪ್ರಶ್ನೆ ಅದನ್ನು ಒಂದು ಸರ್ಕಾರ ಒಂದು ಪಕ್ಷದವರು ಆಡಳಿತದಲ್ಲಿದ್ದಾಗ ಒಂದು ಏನೋ ಒಂದು ಪ್ಲ್ಯಾನ್ ಮಾಡಿದರೆ ಆಯಾ ಊರಿನ ಶಾಸಕನೋ ಸಂಸದನೋ ಯಾರಾದರೂ ಒಬ್ಬರು ಲೀಡ್ ಮಾಡಿದರೆ ಅವ್ರದ್ದು ಟರ್ಮ್ ಎಲ್ಲಾದರೂ ನೆಕ್ಸ್ಟ್ ಚುನಾವಣೆಯಲ್ಲಿ ಸೋತರೆ ಅದು ಫೈಲ್ ಅಲ್ಲಿಗೆ ಪೆಂಡಿಂಗು ಒಂದು ಮತ್ತು ಸರ್ಕಾರಿ ವ್ಯವಸ್ಥೆಯಲ್ಲಿ ಫೈಲ್ ಮೂವ್ ಆಗೋದುಂಟಲ್ಲ ಅದಕ್ಕೆ ಹಣ ಸಂಪನ್ಮೂಲ ಆರ್ಥಿಕ ಸಂಪನ್ಮೂಲ ಸ್ಯಾಂಕ್ಷನ್ನು ಜಾಗೆ ಕೂಡ ಇದೆ ಇಲ್ಲಂತಲ್ಲ ಅದನ್ನು ತಗೊಳ್ಳುವಂಥ ಒಂದು ಇದು ಆ ಕೆಲಸ ಮಾಡೋದು ಯಾರು ಸರ್ಕಾರಿ ವ್ಯವಸ್ಥೆ ನಮ್ಮ ಸರ್ಕಾರಿ ವ್ಯವಸ್ಥೆ ಈ ರೀತಿ ಕ್ರಾಂತಿಕಾರಿ ಯೋಚನೆ ಮತ್ತು ಯೋಜನೆಯಲ್ಲಿ ಮುಂದೋಗಿದ್ದಿದ್ರೆ ಇವತ್ತು ಕೋವಿಡ್ ಬಂದಾಗ ನಾವು ಈ ಸ್ಥಿತಿಯಲ್ಲಿರ್ತಿದ್ವಾ ಸೊ ಈ ಕ್ರಾಂತಿಕಾರಿ ರೆವಲ್ಯೂಷನರಿ ಇದು ಸಿಸ್ಟಮ್ ನಮ್ಮ ಗೌರ್ಮೆಂಟ್ ಡಿಪಾರ್ಟ್ಮೆಂಟಲ್ಲಿ ಇಲ್ಲ ಈಗ ನಾವು ಕೋವಿಡ್ ಇದರಲ್ಲಿ ಒಂದು ಕಲಿಬೋದು ಏನಂತಂದರೆ ಒಂದು ನಮಗೆ ಎಷ್ಟು ಆಸ್ಪತ್ರೆಗಳ ಅಗತ್ಯ ಉಂಟು ವೈದ್ಯರುಗಳ ಅಗತ್ಯ ಉಂಟು ಹೇಳಿದು ಈಗ ಎಲ್ಲರಿಗೂ ಗೊತ್ತಾಯಿತು ಮೊದಲು ಗೊತ್ತಿರೋರಿಗೆ ಗೊತ್ತಿತ್ತು ಆದರೆ ಅದು ಜನಸಾಮಾನ್ಯರ ಅರಿವಿಗೂ ಈಗ ಬಂದಿದೆ ಸರ್ಕಾರಿ ಜನಪ್ರತಿನಿಧಿಗಳಿಗೂ ಅರ್ಥ ಆಗಿದೆ ಸೊ ನೀವು ಹೇಳಿದ ಹಾಗೆ ಕಾಲೇಜು ಬಂದ ಮೇಲೆ ಅಲ್ಲಿ ಆಸ್ಪತ್ರೆ ಒಳ್ಳೆಯದಾಗ್ತದೆ ಡಾಕ್ಟರ್ಸ್ಗಳು ಅವೈಲೇಬಿಲಿಟಿ ಆಗ್ತದೆ ಸೊ ಇಲ್ಲಿ ಮೆಡಿಕಲ್ ಕೌನ್ಸಿಲ್ ಆಫ್ ಇಂಡಿಯಾದು ಪರ್ಮಿಷನ್ ಬೇಕು ಹೌದು ಮೇಯ್ನ್ ಆ ಮೆಡಿಕಲ್ ಕೌನ್ಸಿಲ್ ಆಫ್ ಇಂಡಿಯಾಕ್ಕೆ ಈಗ ನಿಮಗೆ ಇನ್ನೊಂದು ಹೇಳ್ತೇನೆ ಇಂಜಿನಿಯರಿಂಗ್ ಕಾಲೇಜಿಗೆ AITSE ಬೇಕು ಹೌದು ನರ್ಸಿಂಗಿಗೆ ನರ್ಸಿಂಗ್ ಕೌನ್ಸಿಲ್ ಇದು ಬೇಕು ಇಲ್ಲಿ ನೀವು ಸರಿಯಾಗಿ ನೋಡಿ ಖಾಸಗಿಯವರು ಸರಿ ಮಾಡಿದರು
ಗೌರ್ಮೆಂಟ್ನವರು ರಿಪೋರ್ಟ್ ತಗೊಳ್ಳಿಕ್ಕೆ ಕಂಡೀಷನ್ ಅಪ್ಲೈ ಏನಿರ್ತದೆ ಅದನ್ನು ಮಾಡಿರೋದಿಲ್ಲ, ರಿಜೆಕ್ಟ್ ಆಗ್ತದೆ, ಫೈಲ್ ರಿಜೆಕ್ಟ್ ಆಗ್ತದೆ ಅಂತ. ಹಾಂ, ಕೆಲವು ಹೌದು ಹೌದು, ನಾನು ಎಲ್ಲ ಸೇರಿಸಿ ಜನರಲ್ ಆಗಿ ಹೇಳಿದ್ದು ನಾ, ಯಾಕೆಂದ್ರೆ ನಾನು ಯೂನಿವರ್ಸಿಟಿಯಲ್ಲಿ 6 ವರ್ಷ ಇದ್ದೆ ಸಿಂಡಿಕೇಟ್ ಮೆಂಬರ್ ಆಗಿ. ನೀವು ಹೇಳಿದ ವಿಚಾರ ಗೊತ್ತಾಯ್ತು, ಯಾಕೆಂದ್ರೆ ಅವ್ರು ಏನು ಮಾಡಿರೋದಿಲ್ಲ ಮಾರ್ಗ. ಎಲ್ಲೋ ಒಂದು ಬಿಲ್ಡಿಂಗಿಗೆ ತಗೊಂಡೋಗಿ, ಈಗ ನಾನು ಡಿಗ್ರಿ ಕಾಲೇಜ್ ಅಫಿಲಿಯೇಷನ್ಗೆ ಹೋದವ ಹಾಗಾಗಿ ಹೇಳುದು ನಾನು, ಅಲ್ಲಿ ತಗೊಂಡೋಗಿ ಅಲ್ಲಿ ಏನಿರೋದಿಲ್ಲ ಮಾಡಿ ಅಂತ. ಸಿ, ಅದಂದರೆ ಗೌರ್ಮೆಂಟ್ ಸಿಸ್ಟಮ್, ಅದನ್ನೇ ನಾನು ಹೇಳಿದೆ. ಒಬ್ಬ ವ್ಯಕ್ತಿ, ನನ್ನ ಹತ್ರ ದುಡ್ಡು ಉಂಟು, ನಾನು ಚಂದ ಮಾಡಿ ಕಾಲೇಜ್ ಮಾಡ್ತೇನೆ, ಒಳ್ಳೆ ಕ್ಯಾಂಪಸ್ ಮಾಡ್ತೇನೆ, ಆಮೇಲೆ ದುಡ್ಡು ತಗೊಳ್ತೇನೆ, ಅದೆಲ್ಲ ಮತ್ತೆ ಫೀಸಿನ ಇದು ಬೇರೆ. ಖಾಸಗಿಯವರು ಸುಲಭವಾಗಿ ಮಾಡಿಕೊಳ್ಬೋದು ಅಂತ ನೀವು ಹೇಳ್ತೀರಿ. ಮಾಡಿಕೊಳ್ತಾರೆ ಅಂದರೆ ಅವರು ಅದ್ರ ಹಿಂದೆ ಹೋಗ್ತಾರೆ, ಇಲ್ಲಿ ಯಾರು ಹೋಗುದು? ಈಗ ವ್ಯವಸ್ಥೆ ಎಲ್ಲ ಇನ್ಫ್ರಾಸ್ಟ್ರಕ್ಚರ್ ಇದ್ದರೆ ಮಾತ್ರ ಆಗ್ತದೆ ಅಂತ ಈ ಉಂಟು. ಈಗ ಅಂಬಾನಿ ಒಂದು ಹೇಳಿದ್ರು, ಏನು ಅವ್ರದ್ದು ಯಾವುದು ಯೂನಿವರ್ಸಿಟಿ, ಅವತ್ತು ಕಳೆದ ವರ್ಷ ಭಾರಿ ಸುದ್ದಿ ಆಯ್ತಲ್ಲ, ಹೌದು ಯೂನಿವರ್ಸಿಟಿ ಮಾಡುದು ಅಂತ. ಅಲ್ಲ, ಯೂನಿವರ್ಸಿಟಿಗೆ ಪರ್ಮಿಷನ್, ಪರ್ಮಿಷನ್ ಏನು, ಯಾವುದೇ ಏನು ಇಲ್ಲದೆ ಇಲ್ಲದೆ. ಸೊ ಈಗ ಈಗ ಸರ್ಕಾರಿ ವ್ಯವಸ್ಥೆ ಒಳಗಡೆ ಈಗ ಒಂದು ಮೆಡಿಕಲ್ ಕಾಲೇಜ್ ಮಾಡಬೇಕಂತ ಸರ್ಕಾರ ಮನಸ್ಸು ಮಾಡಿದರೆ, ಮಾಡುವ ಸಂದರ್ಭದಲ್ಲೇ ಬೇಕಾದ ಇನ್ಫ್ರಾಸ್ಟ್ರಕ್ಚರ್ ಏನೀಗ ನಾವು ಮೂಲಭೂತ ಸೌಲಭ್ಯಗಳು ಅಥವಾ ಸೌಕರ್ಯಗಳು ಎಲ್ಲೆಲ್ಲಿ ಏನೇನು ಬೇಕು ಅನ್ನೋದನ್ನು ಸರ್ಕಾರ ಸಿದ್ಧ ಮಾಡಿಕೊಳ್ಳಿಕ್ಕೆ ದೊಡ್ಡ ನೋಡಿ, ಸರ್ಕಾರ ಬೇಡವೇ ಬೇಡ. ಅಲ್ಲಿಯ ಲೋಕಲ್ MLA ಒಬ್ಬ, ಒಬ್ಬ MLC ಏನು MLA ಬೇಡ, ಒಬ್ಬ MLC ಮನಸ್ಸು ಮಾಡಿದ್ರೆ ಹಠ ತೊಟ್ಟರೆ, ಒಂದು 5 ವರ್ಷವೋ 10 ವರ್ಷವೋ ಅದ್ರ ಹಿಂದೆ ಹೋದ್ರೆ. ಅಂತ ಹಾಜಬ್ಬನವರು ಒಂದು ಸರ್ಕಾರಿ ಶಾಲೆ ಮಾಡಿದ್ರು, ಸ್ಟ್ಯಾಂಡರ್ಡ್ ಶಾಲೆಯೇ ಮಾಡಿದ್ರು. ಈಗ ಒಂದು MLA MLC ಹತ್ರ 10 ವರ್ಷ 20 ವರ್ಷ 30 ವರ್ಷ ವಿನ್ ಆಗುವ MP ಹತ್ರ ಒಂದು ಮೆಡಿಕಲ್ ಕಾಲೇಜ್ ಮಾಡ್ಲಿಕ್ಕೆ ಆಗುದಿಲ್ಲ. ಇಲ್ಲಿ ಸಮಸ್ಯೆ ಇರೋದು ಬೆಕ್ಕಿಗೆ ಗಂಟೆ ಕಟ್ಟುದು ಯಾರು ಅಂತ. ಓಕೆ, ಇದು ಸಂತೋಷ್ ಅವರೇ, ಯಾಕೆ ಮೆಡಿಕಲ್ ಕಾಲೇಜ್, ಸರ್ಕಾರಿ ಮೆಡಿಕಲ್ ಕಾಲೇಜ್ ಆಗ್ತಾ ಇಲ್ಲ ಜನರ ನಿರೀಕ್ಷೆಯಷ್ಟು, ಅಥವಾ ಬೇಡ ಪ್ರತಿ ಜಿಲ್ಲೆಗೊಂದು ಯಾಕೆ ಆಗ್ತಾ ಇಲ್ಲ? ಒಂದು ಇದರಲ್ಲಿ ನಾವು ಬಹಳ ಸ್ಪಷ್ಟವಾಗಿ ನೋಡಿದ್ರೆ, ಆರೋಗ್ಯ ಅನ್ನೋದು ನಮ್ಮ ಹಕ್ಕ, ಜನಸಾಮಾನ್ಯರ ಹಕ್ಕು. ಸಂವಿಧಾನದ ಮೂಲ ಆಶಯನೇ ಎಲ್ರಿಗೂ ಕೂಡ ಆರೋಗ್ಯದ ಒಂದು ಆರೋಗ್ಯವನ್ನ ನೀಡಬೇಕು, ಅವರಿಗೆ ಗುಣಮಟ್ಟದ ಚಿಕಿತ್ಸೆಯನ್ನು ಕೊಡಬೇಕು ಅಂತ ನಮ್ಮ ಸಂವಿಧಾನ ಹೇಳುತ್ತೆ. ಆ ಕಾರಣಕ್ಕಾಗಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವೇ ಜನರನ್ನು ಆರಿಸಿ ಇವತ್ತು ಸರ್ಕಾರ ನಡೆಸುವಂಥವರು ಆರೋಗ್ಯ ಕಾಳಜಿಗೋಸ್ಕರ ಜನರಿಗೆ ಬೇಕಾದಂಥ ಆರೋಗ್ಯದ ಆಸ್ಪತ್ರೆಗಳ ವ್ಯವಸ್ಥೆಯನ್ನು ಮಾಡಬೇಕು. ಅದಕ್ಕೋಸ್ಕರ ನಾವು ಹೇಳೋ ರೀತಿಯಲ್ಲ, ಅದಕ್ಕೊಂದು ಸರ್ಕಾರದ ನಿಯಮನೇ ಇದೆ. ಏನಂದರೆ 20,000 ಜನಸಂಖ್ಯೆಗೆ ಒಂದು ಸರ್ಕಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಬೇಕು, ಪ್ರತಿಯೊಂದು ತಾಲೂಕಿಗೆ ತಾಲೂಕು ಆಸ್ಪತ್ರೆ ಬೇಕು, ಜಿಲ್ಲೆಗೊಂದು ಜಿಲ್ಲಾ ಆಸ್ಪತ್ರೆ ಬೇಕು, ಮತ್ತು 100,000 ಜನಸಂಖ್ಯೆಗೆ 40-30 ಬೆಡ್ಡಿನ ಸಮುದಾಯ ಆಸ್ಪತ್ರೆ ಬೇಕು. ಈ ಥರ ನಿಯಮ ಇದೆ. ಇದನ್ನು ನಾವು ಹೇಳಿದಂಥ ನಿಯಮ ಅಲ್ಲ, ಅವರೇ ಮಾಡ್ಕೊಂಡಂಥ, ಸರ್ಕಾರವೇ ಮಾಡ್ಕೊಂಡಂಥ ನಿಯಮ. ಈಗ ಈ ನಿಯಮ ಈಗ ಸಮುದಾಯ ಆಸ್ಪತ್ರೆ ತಕ್ಕ ಮಟ್ಟಿಗೆ ಅಸ್ತಿತ್ವಕ್ಕೆ ಬಂದಿದೆ ಮತ್ತು ಬರ್ತಾ ಉಂಟು ಕೆಲ ಕಡೆ. ಆಲ್ಮೋಸ್ಟ್ ಹೆಚ್ಚಿನ ತಾಲೂಕುಗಳಲ್ಲಿ ಸಮುದಾಯ ಆಸ್ಪತ್ರೆ ಈಗ ನೀವು ಹೇಳಿದಾಗೆ ಏನು ಅದು ಆರಂಭಗೊಂಡಿದೆ. ಈಗ ಪ್ರಶ್ನೆ ಮೆಡಿಕಲ್ ಏನು ಸರ್ಕಾರಿ ಮೆಡಿಕಲ್ ಕಾಲೇಜ್ ಯಾಕೆ? ಅದೇ ನಾನು ಅದನ್ನು ಮುಂದುವರಿಸಿ ಹೇಳ್ತೀನಿ. ಒಂದೇನಂದ್ರೆ ಜನಸಾಮಾನ್ಯರ ಪರವಾದ ಜನರ ಕಾಳಜಿ ಇಲ್ಲದಂತ ಇವತ್ತು ಜನಪ್ರತಿನಿಧಿಗಳು ಏನಿದ್ದಾರೆ, ಇವತ್ತು ಜನರಿಗೆ ಬೇಕಾದಂತ ಮುಖ್ಯವಾಗಿ ಬೇಕಾದಂತ ಸರ್ಕಾರಿ ಆಸ್ಪತ್ರೆಯನ್ನ ಪ್ರಾರಂಭವಂತ ಯಾವುದೇ ಒಂದ ಉತ್ತೇಜನ ಆಗ್ಲಿ ಅಥವಾ ಆಸಕ್ತಿ ಇಲ್ಲ. ಯಾಕೆ ಅಂದ್ರೆ ಖಾಸಗಿ ಆಸ್ಪತ್ರೆಯ ದನಿಗಳ ಲಾಭಿಗೆ ಅವರು ಶರಣಾಗಿದ್ದಾರೆ. ಆ ಕಾರಣಕ್ಕೋಸ್ಕರನೇ ಇವತ್ತು ಸರ್ಕಾರಿ ಮೆಡಿಕಲ್ ಕಾಲೇಜ್ ಆಗ್ತಾ ಇಲ್ಲ. ಓಕೆ ಓಕೆ ಓಕೆ, ಇದು ನಾವು ಓಕೆ ಅಲ್ಲ, ಅವರೇ ದಣಿಗಳಾಗಿದ್ದಾರೆ ಅಂತ. ದಣಿಗಳ ಲಾಬಿ ಅಲ್ಲ, ಅರ್ಧ ಕರ್ದ ಅವ್ರ ರಾಜಕಾರಣಿಗಳದ್ದೇ ಕಾಲೇಜು. ಅದೀಗ ನಮ್ಮ ದೇಶದಲ್ಲಿ ಎಲ್ಲೇ ನೋಡಿದರೂ ಕೂಡ ಯಾವುದೇ ದೊಡ್ಡ ಕಾಲೇಜುಗಳಿರ್ಬೋದು, ಮೆಡಿಕಲ್ ಅಂತಲ್ಲ ಬೇರೆ ಯಾವುದೇ ಸ್ಟ್ರೀಮಿದ ಕಾಲೇಜ್ ಇರ್ಬೋದು ಅಥವಾ ಮೆಡಿಕಲ್ ಕಾಲೇಜೇ ಇರ್ಬೋದು, ಅದು ಯಾರದು ಅಂತ ನೋಡಿದರೆ ಅದು ರಾಜಕಾರಣಿಗಳದ್ದೇ ಇರ್ತದೆ ಬಹುತೇಕ ಸಂದರ್ಭದಲ್ಲಿ. ಕೆಲವು ಮಾತ್ರ ಯಾವುದಾದರೂ ಸಂಸ್ಥೆಯವರು, ಸಮುದಾಯ ಸಂಘಟನೆಯವರು ಅಥವಾ ಚಾರಿಟೇಬಲ್ ಟ್ರಸ್ಟ್ನವರು ನಡೆಸುವಂಥದ್ದು ಇರ್ತದೆ. ಬಹುತೇಕ ಹೆಚ್ಚಿನವು ನೀವು ಹೇಳಿದಾಗೆ ರಾಜಕಾರಣಿಗಳು ನಡೆಸುವಂಥದ್ದು ಇರ್ತದೆ. ಈಗ ಅಷ್ಟು ಸರಿ, ಅದು ನಮ್ಮ ವ್ಯವಸ್ಥೆ ನಾವು ಒಪ್ಪಿಕೊಂಡು ಆಗಿದೆ. ಜನ ಯಾಕೆ ಏನು ಇದನ್ನೊಂದು ಸ್ಟ್ರೆಸ್ ಮಾಡಿ, ಒತ್ತಾಯ ಮಾಡಿ ಅಥವಾ ಒತ್ತಡ ಮಾಡಿ ನಮ್ಮ ಜಿಲ್ಲೆಗೊಂದು ಕೊಡಿ ಮಾಡಿಸಿ ಅಂತ ಯಾಕೆ ನೋಡಿ ಹೇಳುವುದಿಲ್ಲ? ಒತ್ತಾಯ ಬೇರೆ ಬೇರೆ ಸಂದರ್ಭಗಳಲ್ಲಿ ಬಂದೇ ಬಂದಿರ್ತದೆ. ಅದಕ್ಕಿಂತ ಹೆಚ್ಚಾಗಿ ಒತ್ತಾಯದಕ್ಕಿಂತ ಹೆಚ್ಚಾಗಿ ಈಗ ನಾನೊಂದು ಕೇಳ್ತೇನೆ, ಕರಾವಳಿ ಬುದ್ಧಿವಂತರ ಜಿಲ್ಲೆ ಅಥವಾ ಬುದ್ಧಿವಂತೆ ಜಿಲ್ಲೆ ಯಾವ ಲೆಕ್ಕದಲ್ಲಿ ತಗೊಳ್ತಾರೆ ತಗೊಳ್ಳುವ. ಇಲ್ಲಿ
ಕೆಎಂಸಿಯಲ್ಲಿ ಫಸ್ಟ್ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿ ಮಂಗಳೂರು ಸೇರಿ ಕೆಎಂಸಿಯಲ್ಲಿ ಸ್ಟಾರ್ಟ್ ಆಯ್ತಲ್ವಾ ಮೆಡಿಕಲ್ ಕಾಲೇಜ್. ಒಂದು ಮೆಡಿಕಲ್ ಕಾಲೇಜ್ ಆಗುವಾಗ ಇಲ್ಲಿನ ಜನಪ್ರತಿನಿಧಿಗಳಿಗೆ ಜ್ಞಾನೋದಯ ಆಗಬೇಕಿತ್ತು. ಓ ಈಗೂ ಒಂದು ನಾವು ಮಾಡ್ಬೋದು ಸರ್ಕಾರದಿಂದ. ಯಾವಾಗ ಅವರು ಅವರೊಂದು ಮಾಡಿ ಕೊಟ್ಟರು, ತೋರಿಸಿದ್ರು ಮೆಡಿಕಲ್ ಮಾಡಿದ್ದೇವೆ ಮಾಡ್ಬೋದು ಅಂತ. ಆಗ ಎಂ ಪಿಗಳು ಎಂ ಎಲ್ ಎಗಳು ಜನಪ್ರತಿನಿಧಿಗಳಿಗಂತೂ ಅಟ್ಲೀಸ್ಟ್ ಫ್ಲಾಶ್ ಆಗಬೇಕಿತ್ತು. ನಾವು ಕರೆಕ್ಟ್ ನೀವು ಹೇಳಿದ್ದು ಅದೇ, ನಾವು ಅವರನ್ನು ನಿರಾಕರಣೆ ಮಾಡೋದು ಯಾವುದು ಅಲ್ಲ, ಇಲ್ಲ ಹೌದು, ಅವರು ತೋರಿಸಿದ ಒಂದು ಆ ಹಾದಿಯಲ್ಲಿ ಆದರೂ ನಾವು ಮಾಡ್ಬೇಕಂತ. ಆಯ್ತು, ಅದು ಮುಗೀತು. ಐದಾರು ಕಾಲೇಜುಗಳು ಒನ್ ಬೈ ಒನ್ ಬರ್ತಾ ಇರುವಾಗಲಾದ್ರೂ ಸರ್ ನಾವೊಂದು ಯಾಕೆ ಮಾಡಬಾರ್ದು, ಅದು ಯಾರಿಗೆ ಬರಬೇಕಂತಂದ್ರೆ ಜನಪ್ರತಿನಿಧಿಗಳಿಗೆ ಬರಬೇಕು. ಈ ಸರ್ಕಾರ ಅಂತಂದ್ರೆ ಇಟ್ಸ್ ಅ ಕ್ಲಬ್ ಆಫ್ ದ ರೆಪ್ರೆಸೆಂಟೇಟಿವ್ಸ್, ಇಲ್ಲಿಯ ಮೆಂಬರಿಗೆ ಅನ್ನಿಸ್ಬೇಕು. ಅವ ಅಲ್ಲಿ ಕೊಂಡೋಗಿ ಕೂತ್ಕೊಂಡು ಗಲಾಟೆ ಮಾಡಿಯೋ ಬೆನ್ನು ಹಿಡ್ದೋ. ಫಾರ್ ಎಕ್ಸಾಂಪಲ್ ಇಫ್ ಐ ಆಮ್ ನಾಟ್ ರಾಂಗ್, ಮಂಗಳೂರು ಯೂನಿವರ್ಸಿಟಿ ಸ್ಟಾರ್ಟ್ ಆಗುವಾಗ ಗೋಪಾಲಕೃಷ್ಣ ಅಡಿಗರು ಫಸ್ಟ್ ಅದರ ಬಗ್ಗೆ ಏನು ಚಿಂತನೆಯನ್ನು ಮಾಡಿದ ಮೇಲೆ ಅದನ್ನು ಫಾಲೋಅಪ್ ಮಾಡಿ ಅದನ್ನು ಒಂದು ಲೆವೆಲ್ಗೆ ತರುವಾಗ ಅದರ ಫೈಲ್ ಇಟ್ಕೊಂಡು ಓಡಾಡಿದ್ದು ಫರೀದರತ್ತಿ. ಹೌದು, ಉಳ್ಳಾಳದ ಅವತ್ತಿನ ನಾನು ಹಳೆಯದಲ್ಲಿ ಒಂದು ನೋಡಿ ತಿಳಿದ್ದೇನೆ. ಯಾಕೆಂದರೆ ನನಗೆ ಆಗಿನ ರಾಜಕಾರಣ ನನಗೆ ಮಂಗಳೂರಿದು ಅಷ್ಟು ನಾನು ಇಲ್ಲಿ ಇರಲಿಲ್ಲ. ಆಗ ಫರೀದ್ರವರು ಅದ್ರ ಬೆನ್ನು ಹಿಡಿದು ಮಾಡಿದರು. ಅರ್ಥ ಆಯ್ತಾ ನಿಮಗೆ? ಸಿ ಸಂಬಡಿ ಅಷ್ಟು ಗೋ ಬಿಯಾಂಡ್ ದಟ್. ಈಗ ಶ್ರೀನಿವಾಸ ಮಲ್ಯರು ಬೆನ್ನು ಹಿಡಿದೇ ಹೋಗಿದ್ರೆ ಪೋರ್ಟ್ ಆಗ್ತಿತ್ತು? ಆಗ್ತಾ ಇರಲಿಲ್ಲ. ಉಡುಪಿಯಲ್ಲಿ ಆಗ್ತಿತ್ತು ಅದು, ಉಡುಪಿಯಲ್ಲಿ ಆಗ್ತಿತ್ತು, ಇಲ್ಲ ಕೇರಳಕ್ಕೆ ಹೋಗ್ತಿತ್ತು, ಮಲ್ಪೆಯಲ್ಲಿ ಆಗ್ಬೇಕಂತ ಇತ್ತು ಅಲ್ವಾ? ಹಾಗೇನೆ ಏರ್ಪೋರ್ಟಿಗೆ ಎಕ್ಸ್ಟ್ರಾ ಜಾಗ ಬೇಕು ಹೇಳಿ ಹೇಳುವಾಗ ಆ ಫೈಲನ್ನು ಬೆನ್ನು ಹಿಡಿದು ಪೂಜಾರಿ ಬೆನ್ನು ಹಿಡಿದೆ ಹೋದರೆ ಸೆಕೆಂಡ್ ಫೇಸ್ ಆಗ್ತಿತ್ತ? ಅಂದರೆ ನೀವು ನೋಡಿ, ಯಾವುದನ್ನು ಬೆನ್ನು ಹಿಡಿದು ಹೋಗಿದಾರೋ ಅದು ಆಗಿದೆ. ಅಂದರೆ ಅಂದರೆ ನೀವು ಅಂತಿಮವಾಗಿ ಹೇಳೋದು ಇದು ಕೇವಲ ರಾಜಕಾರಣಿಗಳ ಅಂದರೆ ಅಧಿಕಾರದಲ್ಲಿರುವಂಥ ಸಂಸದರು ಎಮ್ ಎಲ್ ಎಗಳು ಅವರ ಇಚ್ಛಾಶಕ್ತಿಯ ಕೊರತೆ? ನಾವೆಷ್ಟು ಬೇಡದು, ಏನು ಪ್ರಯೋಜನ ಉಂಟು ಹೇಳಿ? ಈಗ ಈಗ ಜನಕ್ಕೆ ಈಗ ಅವರನ್ನು ವೋಟ್ ಮಾಡಿ ಗೆಲ್ಲಿಸುವಂಥ ಜನ ಇರ್ತದೆ, ಜನ ಸಮುದಾಯ ಇರ್ತದೆ, ವರ್ಗ ಇರ್ತದೆ, ದೊಡ್ಡ ಮತದಾರರು. ಇಲ್ಲಿ ಜನ ಯಾಕೆ ಪ್ರಶ್ನೆ ಮಾಡಲಿಲ್ಲ, ಮಾಡುವುದಿಲ್ಲ ಅಂತ? ಸ್ವಾಮಿ, ಊರಿಗೆ ಕುಡಿಲಿಕ್ಕೆ ನೀರಿಲ್ಲದಾಗೆ ಆಗ್ತದೆ ಅಂತ ಹೇಳಿ ಮನೆ ಮನೆ ಹೋಗಿ ಪ್ಯಾಂಪ್ಲೆಟ್ ಕೊಟ್ಟರೆ ಬರುದ ಜನ ಇನ್ನು ಇಂಥದಕ್ಕೆಲ್ಲ ಬಂದಾರ? ಹಾ, ಅಂದರೆ ಜನರ ಸೈಕಾಲಜಿ ಹಾಗೆ ಉಂಟು. ಏನಾಗಿದೆ ಅಂತಂದ್ರೆ ನಾವು ಸಿಸ್ಟಮ್ ಸೌಲಭ್ಯವನ್ನು ತಗೊಳ್ಳುವ, ನಾವು ಯಾವುದನ್ನು ಕೇಳೋದು, ನಾವು ಯಾವುದನ್ನು ಕೇಳೋದು ಬೇಡ. ಮತ್ತೆ ಹೋರಾಟ ಮಾಡೋರು ಬೊಬ್ಬೆ ಹೊಡೆಯೋರಿಗೆ ಕೆಲಸ ಇಲ್ಲ. ಹಾ, ಇದು ಟ್ರೆಂಡ್. ಓಕೆ ಓಕೆ, ನಾವು ಈ ಚರ್ಚೆಯನ್ನು ಮುಂದುವರಿಸ ಒಂದು ಸಣ್ಣ ಬ್ರೇಕ್ ನಂತರ. ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲಸ್ ಚಾರಿಟೇಬಲ್ ಟ್ರಸ್ಟ್, ಎಸ್ಡಿಎಂ ಕಾಲೇಜು ಉಜಿರೆ, ವಿಕೆ ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್. ಪಿ4 ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಈ ದಿವಸ ನಾವು ಚರ್ಚೆ ಮಾಡ್ತಾ ಇದ್ದೆವು ಪ್ರತಿ ಜಿಲ್ಲೆಯಲ್ಲಿ ಸರ್ಕಾರಿ ಮೆಡಿಕಲ್ ಕಾಲೇಜ್ ಯಾಕೆ ಇಲ್ಲ ಅನ್ನೋ ವಿಚಾರವಾಗಿ. ಈ ಒಂದು ವಿಚಾರದ ಚರ್ಚೆ ಸಂದರ್ಭದಲ್ಲಿ ನಮ್ಮ ಜೊತೆಗೆ ಹಿರಿಯ ಸಾಮಾಜಿಕ ಕಾರ್ಯಕರ್ತರಾದ ಎಂ ಜಿ ಹೆಗಡೆ ಅವರಿದ್ದರು, ಮತ್ತು DYFI ಸಂಘಟನೆಯ ಪ್ರಧಾನ ಕಾರ್ಯದರ್ಶಿಯಾಗಿರುವಂಥ ಸಂತೋಷ್ ಬಜಾಲ್ ಅವರಿದ್ದರು. ನಾವು ಚರ್ಚೆ ಮಾಡೋ ಸಂದರ್ಭದಲ್ಲಿ ಅದು ಯಾಕೆ ಸರ್ಕಾರಿ ಮೆಡಿಕಲ್ ಕಾಲೇಜ್ ಪ್ರತಿ ಜಿಲ್ಲೆಯಲ್ಲಿ ಇಲ್ಲ ಅನ್ನುವ ವಿಚಾರದಲ್ಲಿ ಮಾತಾಡ್ತಾ ಇದ್ದ ಸಂದರ್ಭದಲ್ಲಿ ಇಬ್ಬರೂ ಕೂಡ ಕೊಟ್ಟಂಥ ಒಂದು ಅಭಿಪ್ರಾಯ ಇಲ್ಲಿಯ ರಾಜಕಾರಣಿಗಳಿಗೆ, ಅಂದರೆ ಅಧಿಕಾರಸ್ಥ ರಾಜಕಾರಣಿಗಳಿಗೆ, ಅದು MLA ಇರ್ಬೋದು, MP ಇರ್ಬೋದು ಅಥವಾ ಮಂತ್ರಿಗಳಿರ್ಬೋದು, ಅವರಿಗೆ ಇಚ್ಛಾಶಕ್ತಿಯ ಕೊರತೆ ಇದೆ. ಮತ್ತು ಇಂಥ ಒಂದು ಯೋಜನೆಯನ್ನು ಅಥವಾ ಇಂಥ ಒಂದು ಸರ್ಕಾರಿ ಮೆಡಿಕಲ್ ಕಾಲೇಜನ್ನು ನಮ್ಮ ಜಿಲ್ಲೆಗೆ ತರಬೇಕು ಅನ್ನುವಂಥ ಒಂದು ಕಾಳಜಿ ಅಥವಾ ಬದ್ಧತೆ ಇಲ್ಲದ ಕಾರಣಕ್ಕಾಗಿ ಈ ರೀತಿಯ ಒಂದು ಸಮಸ್ಯೆ ಎದುರಾಗಿದೆ ಅಂತ ಆ ಚರ್ಚೆಯನ್ನು ನಾವು ಮತ್ತೆ ಮುಂದುವರಿಸ್ತಾ ಇರುವಾಗ ಈಗ ಎಂ ಜಿ ಹೆಗಡೆ ಅವರು ಕೂಡ ಅದನ್ನು ಹೇಳಿದರು, ಏನು ಇಲ್ಲಿಯ ರಾಜಕಾರಣಿಗಳ ಇಚ್ಛಾಶಕ್ತಿಯ ಕೊರತೆ ಅಂತ. ಈಗ ನಾನು ಮತ್ತೆ ಪ್ರಶ್ನೆ ಮಾಡ್ತಾ ಇರೋದು, ಈಗ ರಾಜಕಾರಣಿಗಳಷ್ಟನ್ನೇ ನಾವು ದೂರಿ ಕೂತ್ಕೊಂಡ್ರೆ ಸಾಕ, ಜನ ಯಾಕೆ ಪ್ರಶ್ನೆ ಮಾಡ್ತಾ ಇಲ್ಲ ಅಂತ? ಬಹಳ ಮುಖ್ಯವಾಗಿ ಇಲ್ಲಿರೋದು ಒಬ್ಬ ಜನಪ್ರತಿನಿಧಿ ಏನಂದ್ರೆ ಅವನು ಜನರನ್ನ ಪ್ರತಿನಿಧಿಸೋದು. ಆ ಜನರ ಸಾಮಾಜಿಕವಾಗಿ ತುಳಿತಕ್ಕೊಳಗಾದ ಅಥವಾ ಜನಸಾಮಾನ್ಯರ ಅವರ ಸಮಸ್ಯೆ ಏನು, ಅವರಿಗೆ ಬೇಕಾದಂತ ವ್ಯವಸ್ಥೆ ಏನು, ಅದನ್ನು ಅವನೇ ಕಂಡುಕೊಂಡು ಅದನ್ನು ಮುಖ್ಯವಾಹಿನಿಗೆ ತಂದು ಪರಿಹಾರ ಮಾಡುವಂಥ ಕೆಲಸದಲ್ಲಿ ಅವರು ಇರಬೇಕು. ಆದರೆ ಆ ಜನ ಇದರ ಬಗ್ಗೆ ಹೋರಾಟ ಮಾಡಿಲ್ಲ, ಮಾತಾಡಿಲ್ಲ ಅಂತವನ್ನು ನಾವು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಜನ ಮಾತಾಡಿದ್ದಾರೆ. ಬಹಳ ಮುಖ್ಯವಾಗಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 125 ವರ್ಷದ ಹಿಂದೆ ವೆಲ್ಲೋಕ್ ಮತ್ತೆ ಲೇಡಿಕೋಶನ್ ಆಸ್ಪತ್ರೆಯನ್ನು ಬ್ರಿಟಿಷರು ಪ್ರಾರಂಭ ಮಾಡಿ ಉಚಿತವಾದ ಚಿಕಿತ್ಸೆಯನ್ನು ಕೊಟ್ಟಿದ್ದಾರೆ. ಆದರೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿ 74 ವರ್ಷ ಆಯಿತು. ಯಾಕೆ ನಮ್ಮ ಸರ್ಕಾರ ಆಡಳಿತ ಬಂದು 74 ವರ್ಷ ನಂತರನೂ ಕೂಡ
ಇಲ್ಲಿ ಯಾಕೆ ಒಂದು ಜಿಲ್ಲಾ ಆಸ್ಪತ್ರೆಯನ್ನು ಸುಸಜ್ಜಿತವಾಗಿ ಅದನ್ನೇ ಕಟ್ಟಲಿಕ್ಕೆ ಸಾಧ್ಯ ಆಗೋದಿಲ್ಲ, ಮತ್ತೆ ಲೇಡಿ ಕೋಶನ್ ಮತ್ತು ವೆಲ್ನಕ್ ಆಸ್ಪತ್ರೆಯನ್ನ ಬಳಸಿಕೊಂಡು ನಮಗೆ ಇಲ್ಲಿ ಒಂದು ಮೆಡಿಕಲ್ ಕಾಲೇಜ್ ಅನ್ನು ಪ್ರಾರಂಭ ಮಾಡಲಿಕ್ಕೆ ಎಲ್ಲ ಅವಕಾಶಗಳಿಗಿದೆ. ಬಹಳ ಮುಖ್ಯವಾಗಿ ಎಂಜೆ ಹೆಗ್ಡೆ ಹೇಳಿದ ರೀತಿಯಲ್ಲೇ ಇದು ಸುಶಿಕ್ತರ ಒಂದು ಸಾಕ್ಷರತಾ ಜಿಲ್ಲೆ, ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆ ಈ ಎರಡೂ ಜಿಲ್ಲೆಯಲ್ಲೂ ಕೂಡ ಸರ್ಕಾರಿ ಮೆಡಿಕಲ್ ಕಾಲೇಜ್ ಇಲ್ಲ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 8 ಖಾಸಗಿ ಮೆಡಿಕಲ್ ಕಾಲೇಜ್ ಇದೆ, ಆದರೆ ಒಂದೇ ಒಂದು ಸರ್ಕಾರಿ ಮೆಡಿಕಲ್ ಕಾಲೇಜ್ ಇಲ್ಲ. ಮುಖ್ಯವಾಗಿ ಕರ್ನಾಟಕದಲ್ಲಿ ಒಟ್ಟು 56 ಮೆಡಿಕಲ್ ಕಾಲೇಜ್ ಇದೆ, ಅದರಲ್ಲಿ 18 ಏನೋ ಸರ್ಕಾರಿ ಮೆಡಿಕಲ್ ಕಾಲೇಜ್ ಇದೆ. ನಾವು 2010 ಅಂದರೆ ಒಂದು ದಶಕದಿಂದಲೂ ಕೂಡ ವೆಲ್ನಾಕ್ ಲೇಡಿ ಕೋಶನ್ ಆಸ್ಪತ್ರೆಯನ್ನು ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಅಡಿಯಲ್ಲಿ ಖಾಸಗಿ ಆಸ್ಪತ್ರೆಗೆ ಗುತ್ತಿಗೆ ಕೊಡುವಾಗಲೂ ನಾವು ವಿರೋಧ ಮಾಡಿ ಪ್ರತಿಭಟನೆ ಮಾಡಿದ್ದೀವಿ. ಆ ನಂತರ ನಿರಂತರವಾಗಿ DYFI ಇಲ್ಲೊಂದು ಸರ್ಕಾರಿ ಮೆಡಿಕಲ್ ಕಾಲೇಜ್ ಬೇಕು, ವೆನ್ಲಾಕ್ ಮತ್ತು ಲೇಡಿ ಕೋಶನ್ ಆಸ್ಪತ್ರೆಯನ್ನು ಅಭಿವೃದ್ಧಿ ಮಾಡಬೇಕು ಅಂತ ಒತ್ತಾಯ ಮಾಡ್ತಾನೆ ಬಂದಿದ್ದೀವಿ. ಆ ಒತ್ತಾಯ ಮಾಡ್ತಾ ಈವರೆಗೂ ಕೂಡ ನಮ್ಮ ಬೇಡಿಕೆ ಅದೇ ಇದೆ. ನಾವು ಅದನ್ನು ಹೋರಾಟವಾಗಿ ರಾಜ್ಯಾದ್ಯಂತ ತೆಗೆದಿದ್ದೀವಿ. ಆದ್ರೆ ಇಲ್ಲಿ ಬಹಳ ಮುಖ್ಯವಾಗಿ ಏನಾಗಿದೆ ಅಂದ್ರೆ ಸಮುದಾಯದ ಧ್ವನಿಯಾಗಿ ಧ್ವನಿಯನ್ನ ಸರ್ಕಾರ ಅಥವಾ ಜನಪ್ರತಿನಿಧಿಗಳು ಇವತ್ತು ಅದನ್ನ ಕಡೆಗಣನೆ ಮಾಡ್ತಾ ಇದ್ದಾರೆ. ಅವರಿಗೆ ಧಾರ್ಮಿಕ ಅಥವಾ ಧರ್ಮದ ಹೆಸರಲ್ಲಿ ಗಲಾಟೆ ಹಬ್ಬಿಸಲಿಕ್ಕೆ ಪ್ರೇರೇಪಿಸ್ತಾರೆ ಹೊರತು ಜನರಿಗೆ ಮೂಲಭೂತ ಸಮಸ್ಯೆ ಏನಿದೆ, ಅದು ಮೂಲಭೂತ ಏನು ವ್ಯವಸ್ಥೆ ಬೇಕು ಅದನ್ನ ಮಾತಾಡುವಂಥದ್ದು ಅಥವಾ ಇಲ್ಲಿ ವಿಧಾನಸಭೆಗೆ ಹೋಗಿ ಧ್ವನಿ ಎತ್ತುವಂಥದ್ದು ಮಾಡ್ತಾ ಇಲ್ಲ. ಇದು ನಮ್ಮ ರಾಜ್ಯದ ದುರಂತ ಅಂತ ಹೇಳಿಕೆ ಬಯಸ್ತೀವಿ. ಓಕೆ ಓಕೆ, ಈಗ ಇದು ಒಂದು ವಿಚಾರ. ಇದರ ಆಚೆಗೆ ಕೂಡ ಬಹುಶಃ ಎಲ್ಲೋ ಖಾಸಗಿ ವ್ಯವಸ್ಥೆಗಳು ಅಥವಾ ಖಾಸಗಿ ಮೆಡಿಕಲ್ ಕಾಲೇಜಿನ ಲಾಬಿಗಳು ಇವರನ್ನು ಎಲ್ಲಾದರೂ ಕಟ್ಟಿಹಾಕಿದೆಯೋ ಅಂತ ಅನಿಸ್ತಾ ಉಂಟು ನಿಮಗೆ? ಖಂಡಿತ, ಇಲ್ಲಿ ಖಾಸಗಿ ಆಸ್ಪತ್ರೆಗಳೇ ಸರ್ಕಾರ ಅನ್ನುವ ರೀತಿಯಲ್ಲಿ ತಲೆ ಎತ್ತಾ ಇದೆ, ಮತ್ತೆ ಅವ್ರದ್ದೇ ಒಂದು ರಾಜ್ಯಭಾರ ಅನ್ನುವ ರೀತಿಯಲ್ಲಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಅಂತೂ ನಾವು ಕಾಣ್ತಾ ಇದ್ದೀವಿ. ಯಾಕೆಂದ್ರೆ ಕೋವಿಡ್ ಬಂದ ಸಂದರ್ಭದಲ್ಲಿ ಅದರ ಸಂಪೂರ್ಣ ಮುಖದ ಅನಾವರಣ ನಾವು ಕಂಡಿದ್ದೀವಿ. ಕೋವಿಡ್ ಅನ್ನ ಯಾವಾಗ ಖಾಸಗಿ ಆಸ್ಪತ್ರೆಗಳ ಸುಪರ್ದಿಗೆ ಅವರಿಗೆ ಕೊಟ್ಟಿದ್ರು, ಆ ನಂತರ ಅವರು ಕೋವಿಡ್ ಟೆಸ್ಟ್ ಪ್ರಾರಂಭ ಮಾಡುವಂತ ಸಂದರ್ಭದಲ್ಲಿ 4,000 ರೂಪಾಯಿ ಕೋವಿಡ್ ಟೆಸ್ಟ್. ಕೋವಿಡ್ ವಿಷಯಕ್ಕೆ ನಾವು ಮತ್ತೆ ಬರುತ್ತೆ. ಅದರಲ್ಲೇ ನಾವು ನೋಡುವಾಗ ಒಟ್ಟೇನಾಗಿದೆ ಅಂದ್ರೆ ಸರ್ಕಾರದ ನೀತಿ ನಿಯಮವನ್ನ ಉಲ್ಲಂಘಿಸಿ ಖಾಸಗಿ ಆಸ್ಪತ್ರೆಗಳು ಅವರದೇ ನಿಯಮವನ್ನ ಮಾಡಿ ಇವತ್ತು ಜನರನ್ನ ಲೂಟಿ ಮಾಡ್ತಾ ಇದ್ದಾರೆ. ಸರಿ ಸರಿ, ಅಲ್ಲ ಆ ವಿಚಾರವನ್ನು ನಾವು ಚರ್ಚೆ ಮಾಡುವ. ನಾನು ಪ್ರಶ್ನೆ, ಖಾಸಗಿ ಆಸ್ಪತ್ರೆಗಳ ವ್ಯವಸ್ಥೆ ಅಥವಾ ಖಾಸಗಿ ಮೆಡಿಕಲ್ ಕಾಲೇಜುಗಳ ವ್ಯವಸ್ಥೆ ಏನಿದೆ ಅಥವಾ ಅವರ ಲಾಬಿ, ಅದನ್ನು ಸರಳವಾಗಿ ಹೇಳದಿದ್ದರೆ ಆ ಲಾಬಿ ಈ ರಾಜಕಾರಣಿಗಳನ್ನು ಈ ಸರ್ಕಾರವನ್ನು ಎಲ್ಲೋ ತಡೀತಾ ಉಂಟೋ, ಕಟ್ಟಿಯಾಗ್ತಾ ಉಂಟೋ ಅಂತ ನಾನು ಕೇಳೋದು. ಅದೇ, ಇಲ್ಲಿ ಬಹುದೊಡ್ಡ ಲಾಬಿ ಇದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಖಾಸಗಿ ಆಸ್ಪತ್ರೆಗಳ ಬಹುದೊಡ್ಡ ಲಾಬಿ ನಡೀತಾ ಇದೆ. ಇವತ್ತು ಅವರೇ ಸರ್ಕಾರದ ಜನಪ್ರತಿನಿಧಿಗಳನ್ನ ಕಂಟ್ರೋಲ್ ಮಾಡುವಂತ ಸ್ಥಿತಿಗೆ ಬಂದು ತಲುಪಿದ್ದಾರೆ. ಈ ಹಿಂದೆಯೂ ಕೂಡ ಸರ್ಕಾರದ ಅಧಿನಿಯಮ ಏನ್ ಹೇಳ್ತಾ ಇದೆ ಅಂದ್ರೆ ಸರ್ಕಾರದ ದರ ಪಟ್ಟಿ ಇದೆ. ಅಂದ್ರೆ ಒಂದು ಖಾಸಗಿ ಆಸ್ಪತ್ರೆಗೆ ಯಾರಾದ್ರೂ ದಾಖಲಾದ್ರೆ ಅವ್ರಿಗೆ ಬಂದ ತಕ್ಷಣ ಅವರಿಗೆ ಒಂದು ಸರ್ಕಾರದ ನಿಯಮ ಪಡಿಸಿದ ದರಪಟ್ಟಿ, ಸರ್ಕಾರದ ದರಪಟ್ಟಿಯನ್ನು ಕೊಡಬೇಕು. ಮತ್ತೆ ಆಸ್ಪತ್ರೆಗೆ ಮುಂಭಾಗದಲ್ಲಿ ಅದನ್ನ ಎಲ್ರಿಗೂ ಕಾಣುವಂತೆ ಒಂದು ಅಧಿನಿಯಮ ಹೇಳುತ್ತೆ. ಮತ್ತೆ ಯಾವುದೇ ಕಾರಣಕ್ಕೂ ಅಲ್ಲಿ ಪೇಷಂಟ್ ಸಹಜವಾಗಿ ಅಲ್ಲಿ ಪೇಷಂಟ್ ಬಂದು ಅವ್ರ ಕೊನೆಗೆ ಬಿಲ್ ಎಲ್ಲ ಆದ ನಂತರ ಅವ್ರಿಗೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಅವರನ್ನ ಬಂಧನದಲ್ಲಿ ಇಡಬಾರದು. ಈಗ ಖಾಸಗಿ ಆಸ್ಪತ್ರೆಗಳು ಬಂಧನದಲ್ಲಿ ಇಡುವಂತ ಕೆಲಸ ಮಾಡ್ತಾ ಇದ್ದಾರೆ. ಡೆಡ್ ಬಾಡಿಯನ್ನು ಕೂಡ ಕೊಡದಂತ ಪರಿಸ್ಥಿತಿ ಬಂದಿದೆ. ಇದು ತಪ್ಪು. ಯಾಕೆಂದ್ರೆ ಸರ್ಕಾರದ ನಿಯಮನೇ ಇದನ್ನೆಲ್ಲ ಹೇಳ್ತಾ ಇಲ್ಲ, ಇದನ್ನ ಅದು ಆ ರೀತಿ ಮಾಡಬಾರದು ಅನ್ನೋದು ಸರ್ಕಾರದ ನಿಯಮ. ಆದ್ರೆ ಸರ್ಕಾರದ ನಿಯಮ ಯಾವತ್ತೂ ಕೂಡ ಪಾಲನೆ ಆಗ್ತಾ ಇಲ್ಲ. ಹಾಗಾದ್ರೆ ಸರ್ಕಾರ ಯಾರ ಪರವಾಗಿದೆ ಅನ್ನೋದನ್ನು ಮತ್ತು ಯಾರು ಸರ್ಕಾರವನ್ನು ನಡೆಸಿದ್ದಾರೆ ಇದರಲ್ಲೇ ನಾವು ಕಾಣಬಹುದು. ಎಂಜಿ ಹೆಗ್ಡೆ ಅವರೇ, ನಮ್ಮ ಜನಪ್ರತಿನಿಧಿಗಳನ್ನು ಖಾಸಗಿ ಮೆಡಿಕಲ್ ಕಾಲೇಜಿನ ವ್ಯವಸ್ಥೆ ಅಥವಾ ಖಾಸಗಿ ಆಸ್ಪತ್ರೆ ವ್ಯವಸ್ಥೆಗಳು ಕಟ್ಟಿಹಾಕಿದೆಯೋ? ಅಂದ್ರೆ ಸರ್ಕಾರಿ ಮೆಡಿಕಲ್ ಕಾಲೇಜ್ ಬೇಡಪ್ಪ, ಬೇಡ, ಅದು ಬರುವ ಬಾರದಾಗಿ ನೋಡ್ಕೊಳ್ಳಿ ಅಥವಾ ಆ ಫೈಲ್ಗಳನ್ನು ಇನ್ನಷ್ಟು ಡಿಲೇ ಮಾಡಿ. ನಾನು ನೇರವಾಗಿ ಹೇಳ್ತೇನೆ, ಈ ಖಾಸಗಿ ಹೇಳುವ ಶಬ್ದ, ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದು 70 ವರ್ಷ ಕಳೆದ್ರು, 74 ವರ್ಷ ಆದರೂ ಈ ಸರ್ಕಾರಕ್ಕೆ ಸ್ವಾತಂತ್ರ್ಯ ಬಂದಿಲ್ಲ. ಸರ್ಕಾರದ ಸ್ವಾತಂತ್ರ್ಯ ಸರಕಾರ ಖಾಸಗಿ ಶ್ರೀಮಂತರ ಸ್ವತ್ತು. ನೀವು ಮೆಡಿಕಲ್ ಕಾಲೇಜಿದ್ದು ಇವತ್ತಿನ ಚರ್ಚೆ, ನಾನು ಅದ್ರ ಬಿಟ್ಟು ಹೋಗುವುದಿಲ್ಲ. ಆದರೆ ಉದಾಹರಣೆಗೆ ಹೇಳ್ತೇನೆ, ಯಾವುದು ಖಾಸಗಿ ನಿಯಂತ್ರಣದಲ್ಲಿ ಇಲ್ಲದೆ ಎಲ್ಲವೂ ಅವರ ನಿಯಂತ್ರಣದಲ್ಲೇ ಇದೆ. ಮೆಡಿಕಲ್ಲು ಮೊನ್ನೆ ಆಸ್ಪತ್ರೆಗಳಿಂದ ಹಿಡಿದು ಕಾಲೇಜುಗಳಿಂದ ಹಿಡಿದು ಕೋವಿಡಲ್ಲಿ ಸಫರ್ ಆದ್ವಿ, ಅವ್ರ ನಿಯಂತ್ರಣಕ್ಕೆ ತರಲಿಕ್ಕಾಗಲಿಲ್ಲ. ಶಾಲಾ ಅಡ್ಮಿಷನ್ ವಿಷಯದಲ್ಲಿ ನಿಮ್ಗೆ ಗೊತ್ತುಂಟು, ಅದೇ ತರಲಿಕ್ಕಾಗಲಿಲ್ಲ. ನಿಮ್ಮ ಮಾಧ್ಯಮ, ಶ್ರೀಮಂತ ಮಾಧ್ಯಮಗಳು ಇವತ್ತು ಕಂಪ್ಲೀಟ್ ಸರ್ಕಾರವನ್ನು
ತಮ್ಮ ಕಪಿ ಮುಷ್ಟಿಗಳಲ್ಲಿ ಇಟ್ಟುಕೊಂಡದ್ದು ಸತ್ಯ. ಸೊ ಈ ಖಾಸಗಿ ವಲಯವೇ ಸರ್ಕಾರವನ್ನು ನಡೆಸ್ತಾ ಉಂಟು ಇವತ್ತು ನಿಮ್ಮ ಮೆಡಿಕಲ್ಲು ಅದಕ್ಕೆ ನಾವು ಚರ್ಚೆ ಮಾಡ್ತಾ ಇದ್ದೇವೆ ಫೈನ್. ಸೊ ಟೋಟಲ್ ಸಿಸ್ಟಮೇ ಅಲ್ಲಿದೆ, ಅದರಿಂದ ಹೊರಗೆ ಬರೋದು ಹೇಗೆ ಹೇಳೋದು ಪ್ರಶ್ನೆ. ಜನಪರ ಕಾಳಜಿ, ಜನರ ಹಿತಾಸಕ್ತಿಯ ವಿಚಾರವಾಗಿ ನಮ್ಮ ಜನಪ್ರತಿನಿಧಿಗಳು ಮಾತನಾಡೋದು ಕಡಿಮೆ ಅಂತ ಒಂದು. ಎರಡನೇದು, ಅದಕ್ಕೆ ಪೂರಕವಾಗಿ ಜನರನ್ನು ಆಯ್ಕೆ ಮಾಡುವಾಗ ಆ ನಿಟ್ಟಿನಲ್ಲಿ ಯೋಚಿಸಬೇಕಾದ್ದು ಜನರು. ಚುನಾವಣೆ ಒಂದು ಇರ್ತದಲ್ಲ ಓಟು ಕೊಡುವಾಗ, ಆ ನಾವು ಓಟು ಕೊಡ ಈಗ ಚುನಾವಣೆ ಸಂದರ್ಭ ಅದೇ ವಿಚಾರ ಮಾಡಿದಾಗ, ಈಗ ಈ ಸರ್ಕಾರಿ ಮೆಡಿಕಲ್ ಕಾಲೇಜಿನ ವಿಚಾರವಾಗಿ ಮೊನ್ನೆ ಇಲೆಕ್ಷನ್ ಅಲ್ಲ ಅದರ ಪ್ರಯರ್ ಇಲೆಕ್ಷನಲ್ಲಿ ಕಾಂಗ್ರೆಸ್ ತನ್ನ ಪ್ರಣಾಳಿಕೆಯಲ್ಲಿ ಮ್ಯಾನಿಫೆಸ್ಟೋದಲ್ಲಿ ಘೋಷಣೆ ಮಾಡಿತ್ತು, ನಾವು ಅಧಿಕಾರಕ್ಕೆ ಬಂದರೆ ಮೆಡಿಕಲ್ ಕಾಲೇಜ್ ಪ್ರತಿ ಜಿಲ್ಲೆಯಲ್ಲೂ, ಪ್ರತಿ ಜಿಲ್ಲೆಯಲ್ಲೂ, ಕರ್ನಾಟಕದ ಯಾವ ಜಿಲ್ಲೆಗಳಲ್ಲಿ ಸರ್ಕಾರಿ ಮೆಡಿಕಲ್ ಕಾಲೇಜ್ ಇಲ್ಲ ಅಂತ ಜಿಲ್ಲೆಗಳಲ್ಲಿ, ಅಂದರೆ ಅವರ ಮ್ಯಾನಿಫೆಸ್ಟೋದಲ್ಲಿ ಸ್ಪಷ್ಟವಾಗಿ ಹೇಳಿದ್ರು ನಾವು ಪ್ರತಿ ಜಿಲ್ಲೆಯಲ್ಲೂ ಸರ್ಕಾರಿ ಮೆಡಿಕಲ್ ಕಾಲೇಜನ್ನು ಮಾಡ್ತೇವೆ ಅಂತ. ಹಾಗೆ ಹೇಳಿಕೊಂಡು ಸಿದ್ದರಾಮಯ್ಯ ಅವರು ಅಧಿಕಾರಕ್ಕೆ ಬಂದರು. ಒಂದು ಸಣ್ಣ ಮಟ್ಟಿಗೆ ಒಂದು ಪ್ರಯತ್ನ ಏನೋ ಆಯಿತು, ಚಾಲನೆ ಒಂದು ಮೂರ್ನಾಲ್ಕು ಜಿಲ್ಲೆಗಳಿಗೆ ಅವರ ಫಸ್ಟ್ ಟರ್ಮಲ್ಲಿ ಘೋಷಣೆ ಮಾಡಿದರು. ಮತ್ತು ನೀವು ಹೇಳಿದಾಗೆ ಅದು ಏನು ಫೈಲ್ ಪ್ರೋಸೆಸ್, ಇಟ್ ವಿಲ್ ಟೇಕ್ ಇಟ್ಸ್ ಓನ್ ಟೈಮ್, ಮತ್ತು ಮೆಡಿಕಲ್ ಕೌನ್ಸಿಲ್ ಆಫ್ ಇಂಡಿಯಾದಿಂದ ಅದಕ್ಕೆ ಏನು ಅಪ್ರೂವಲ್ ಎಲ್ಲ ಆಗಬೇಕು. ಸೊ ಆ ಒಂದು 5 ವರ್ಷದ ಪೀರಿಯಡಲ್ಲಿ ಒಂದು 4-5 ಕಾಲೇಜುಗಳು ಆಗಿದೆ. ಈಗ ಚುನಾವಣೆಯ ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡಿ ಒಂದು ಚುನಾವಣೆಗೆ ಅದು ಬಿಟ್ಟೋಯ್ತು. ನಾನು ಕೇಳೋದು ನೋಡಿ ಯಾಕೆ ಅಂತ ಹೇಳ್ತೇನೆ ನಾನು, ಚುನಾವಣೆಯಲ್ಲಿ ಅದು ಚರ್ಚೆಯ ವಿಷಯ ಆಗುದಿಲ್ಲ ಅಂತ. ಆಗುದೇ ಇಲ್ಲ ಮಾಡ್ಲಿಕ್ಕೆ. ಆದ್ರೂ ಕೂಡ ಒಂದು ಸಾಮಾಜಿಕ ಭದ್ರತೆ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯನವರ ಇನಿಷಿಯೇಟಿವ್ ಅಲ್ಲೇ ಆ ಒಂದು ಪ್ರಣಾಳಿಕೆಯಲ್ಲಿ ಮಾತ್ರ ಅದು ಘೋಷಣೆ ಮಾಡಿದ್ದು, ನಾವು ಪ್ರತಿ ಜಿಲ್ಲೆಯಲ್ಲೂ ಸರ್ಕಾರಿ ಮೆಡಿಕಲ್ ಕಾಲೇಜ್ ಅನ್ನು ಮಾಡ್ತೇವೆ. ನಾನು ಹೇಳಿಕೊಟ್ಟದ್ದು ಚುನಾವಣೆಯ ಸಂದರ್ಭದಲ್ಲಿ ನಿಮಗೆ ಭಾವನಾತ್ಮಕ ಸಂಗತಿಗಳೇ ಇಡೀ ದಿನ ಚರ್ಚೆ ಆಗ್ತದೆ ಹೊರತು ಈ ಜಿಲ್ಲೆಗೆ ಮೆಡಿಕಲ್ ಕಾಲೇಜ್ ಬೇಕು, ಈ ಜಿಲ್ಲೆಯ ರಸ್ತೆಗಳ ಕತೆ ಏನು, ಈ ಜಿಲ್ಲೆಯ ಪೋರ್ಟ್ ಡೆವಲಪ್ಮೆಂಟ್ ಏನು, ಈ ಜಿಲ್ಲೆಯ ಏರ್ಪೋರ್ಟ್ ಡೆವಲಪ್ಮೆಂಟ್ ಹೇಳಿ ಎಲ್ಲಿ ಚರ್ಚೆ ಆಗ್ತದೆ, ಎಲ್ಲಿ ಆಗಿದೆ. ನಾನು ಅನೇಕ ಸಾರಿ ಬಂದು ಇದರ ಬಗ್ಗೆ ಆಬ್ಜೆಕ್ಷನ್, ಇನ್ಕ್ಲೂಡಿಂಗ್ ಐ ಆಬ್ಜೆಕ್ಟೆಡ್ ಮೀಡಿಯಾ ಆಲ್ಸೋ, ನೀವೇನು ಚರ್ಚೆ ಮಾಡ್ತೀರಿ, ಇಡೀ ದಿವಸ ಇದನ್ನೇ ಮಾಡ್ತೀರಿ. ತುಂಬಾ ಏನು ಸೆನ್ಸಿಟಿವ್ ಆದ ವಿಷಯಗಳು ಚರ್ಚೆ ಮಾಡಿ, ಅಲ್ಲಿ ಅವ ಹೊಡ್ಕೊಂಡ, ಇವ ಬಿದ್ದುಕೊಂಡ, ಅವ ಅಲ್ಲಿ ಇದಾಯ್ತಂತೆ, ಅವ ಹಾಗೆ ಹೇಳಿದ್ದ ಹೀಗೆ ಹೇಳಿದ್ದ, ಇಡೀ ಚುನಾವಣೆಯನ್ನು ಮುಗಿಸಿಬಿಟ್ರಿ. ಹಾಗಿದ್ದ ಮೇಲೆ ನಾನು ಅದನ್ನೇ ಹೇಳಿದೆ ಜನರಿಗೆ, ಚುನಾವಣೆ ಬಂದಾಗ ಅಟ್ ಲೀಸ್ಟ್ ನಿಮ್ಮ ಆದ್ಯತೆಗಳೇನು ಅದರ ಬಗ್ಗೆ ಚರ್ಚೆ ಆಗುವಾಗ ಆದರೂ ನೋಡಿಕೊಳ್ಳಿ ಅಂತ. ಆಗ ಮೆಡಿಕಲ್ ಕಾಲೇಜ್ ಅಂತದ್ದು ಬಂದೇ ಬರ್ತದೆ. ಮೆಡಿಕಲ್ ಕಾಲೇಜ್ ಇವತ್ತು ನೀವು ಚರ್ಚೆಗೆ ಕರೆದದ್ದಲ್ಲ, ಚುನಾವಣೆಯಲ್ಲಿ ನಾನು ನನ್ನ ಲೆಕ್ಕದಲ್ಲಿ ಒಂದು 10 ಚರ್ಚೆಗೆ ಅಂತೂ ಕಮ್ಮಿ ಅಂದ್ರೂ ಇಲ್ಲಿ ಲೋಕಲ್ ಅಲ್ಲೇ ಹೋಗಿದೆ. ಒಂದೇ ಒಂದು ಕಡೆ ಅದು ಸಬ್ಜೆಕ್ಟೇ ಅಲ್ಲ ಅಂದ್ರೆ ಬಹುಶಃ ಏನು. ಮತ್ತೆ ನಾನು ಅದನ್ನೇ ಹೇಳೋದು, ಅದೇನು ತುಂಬಾ ಭಾವನಾತ್ಮಕ ವಿಚಾರ ಅಲ್ಲ, ಸೆನ್ಸೇಷನ್ ಕ್ರಿಯೇಟ್ ಮಾಡೋದಿಲ್ಲ, ಟಿ ಆರ್ ಪಿ ಸಿಗೋದಿಲ್ಲ. ಸೊ ಈ ಕಾರಣಕ್ಕಾಗಿ ಅದು ಚರ್ಚೆ ವಿಷಯ ಆಗುದಿಲ್ಲ. ಆದರೆ ಅತ್ಯಂತ ಅವಶ್ಯಕತವಾಗಿರುವಂತ ಒಂದು ಜನಪರ ಕಾಳಜಿಯ ವಿಚಾರ ಅದು ಅಲ್ವಾ. ಇವತ್ತು ಒಂದು ಜಿಲ್ಲೆ ಒಳಗಡೆ ಒಂದು ಸರ್ಕಾರಿ ಮೆಡಿಕಲ್ ಕಾಲೇಜ್ ಅಂತ ಇದ್ರೆ ಅದರ ಸಿಗುವಂತ ಸೌಲಭ್ಯ. ಈಗ ಉದಾಹರಣೆಗೆ ನಮ್ಮ ಜಿಲ್ಲೆಯ ಒಳಗಡೆ ನಮ್ಮ ಮಂಗಳೂರಲ್ಲೇ ನೀವು ಆಗಲೇ ಹೇಳಿದಾಗೆ ವೆಲ್ನಾಕ್ ಹಾಸ್ಪಿಟಲ್ ಮತ್ತು ಲೆಡಿಕೇಶನ್ ಅದನ್ನು ಒಟ್ಟಿಗೆ ಸೇರಿಸಿಕೊಂಡು ಒಂದು ಸರ್ಕಾರಿ ಮೆಡಿಕಲ್ ಕಾಲೇಜ್ ಮಾಡಿದ್ರೆ ತಕ್ಷಣಕ್ಕೆ ಆಸ್ಪತ್ರೆ ಸೌಲಭ್ಯಗಳೇ ಈಗ ಇರುವುದಕ್ಕಿಂತ ಮಲ್ಟಿಪಲ್. ಅಲ್ಲ, ಈಗ ನೀವು ಹೇಳೋದು ತುಂಬಾ ಗಂಭೀರವಾಗಿ ಯಾಕೆ ತಕೊಳ್ಬೇಕಂದ್ರೆ, ಇವತ್ತಿನ ಚರ್ಚೆ ಇವತ್ತಿನ ದಿನದಲ್ಲಿ ನಾವು ಚರ್ಚೆ ಮಾಡುವಾಗ ಕೊರೋನಾದ ಇಂಪ್ಯಾಕ್ಟಿನ ಅನುಭವದ ಮೇಲೂ ಮಾತಾಡಬೇಕು. ನಮ್ಗೆ ಇಡೀ ಜಗತ್ತಿಗೆ ಗೊತ್ತಾಗಿದೆ ವಾಟ್ ಈಸ್ ದ ಇಂಪಾರ್ಟೆನ್ಸ್ ಆಫ್ ಮೆಡಿಕಲ್ ಅಂಡ್ ಮೆಡಿಕಲ್ ಸೈನ್ಸ್ ಅಂಡ್ ಸಿಸ್ಟಮ್ ಅಂತ. ಹೌದಾ? ಆ ವೈದ್ಯಕೀಯ ನಾವು ಕೊರೋನಾ ಕೋವಿಡ್ ಈ ವಿಚಾರವಾಗಿ ನಾವು ಚರ್ಚೆ ಮುಂದುವರಿಸುವ ಮುಂದಿನ ಭಾಗದಲ್ಲಿ. ಈಗ ಸ್ಪೆಸಿಫಿಕ್ ಆಗಿ ಟು ದ ಪಾಯಿಂಟ್ ಆಗಿ ಸರ್ಕಾರಿ ಮೆಡಿಕಲ್ ಕಾಲೇಜ್ ಅಂದರೆ ನಾವು ಯಾಕಂದರೆ ಸಂತೋಷ್ ಅವರು ಆಗಲೇ ಹೇಳಿದರು ಇಡೀ ರಾಜ್ಯದಲ್ಲಿ 16 ಸರ್ಕಾರಿ ಮೆಡಿಕಲ್ ಕಾಲೇಜ್ ಮಾತ್ರ ಇದೆ ಅಂತ, ಇನ್ನು ಅಲ್ಲಿ 14 ಜಿಲ್ಲೆಗಳು ಬಾಕಿ ಇದ್ದಾವೆ. ಸೊ ನಾವು ಕನಿಷ್ಠ ನಮ್ಮ ಜಿಲ್ಲೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಕೇಂದ್ರ ಸ್ಥಾನ ಮಂಗಳೂರಲ್ಲಿ ಇರುವಂಥ ಒಂದು ಏನು ವೆಲ್ನಾಕ್ ಆಸ್ಪತ್ರೆಯನ್ನು ಎಲ್ಲ ದೊಡ್ಡ ಮಟ್ಟದ ಆಸ್ಪತ್ರೆ ಎಲ್ಲ ಡಿಪಾರ್ಟ್ಮೆಂಟ್ಗಳು ಹೌದು ಜಾಗ ಇದೆ, ಆ ಆಸ್ಪತ್ರೆಯನ್ನು ಮೆಡಿಕಲ್ ಕಾಲೇಜ್ ಆಗಿ ಕನ್ವರ್ಟ್ ಮಾಡೋ ವಿಚಾರದಲ್ಲಿ ನಾವು ಅಂದರೆ ಈ ಜಿಲ್ಲೆಯ ಜನ
ಮತ್ತು ಈ ಜಿಲ್ಲೆ ಜನಪ್ರತಿನಿಧಿಗಳು ಏನು ಮಾಡಬಹುದು ಅನ್ನೋ ವಿಚಾರವನ್ನು ನಾವು ಚರ್ಚೆ ಮಾಡಬೇಕಾಗಿದೆ. ಈ ಚರ್ಚೆಯ ಸಂದರ್ಭದಲ್ಲಿ ನಾವು ಈಗ ಒಂದು ಸಣ್ಣ ಒಂದು ಬ್ರೇಕ್ ತೆಗೆದುಕೊಳ್ತಾ ಇದ್ದೇವೆ. ಬ್ರೇಕ್ ನಂತರ ಈ ವಿಚಾರವನ್ನು ನಾವು ಚರ್ಚೆ ಮಾಡುವ ಜೊತೆಗೆ ಕೋವಿಡ್ನ ಏನು ಕೋವಿಡ್ ನಮಗೆ ಕಲಿಸಿದಂಥ ಅನುಭವ ಪಾಠ ಅದನ್ನು ಕೂಡ ನಾವು ಚರ್ಚೆ ಮಾಡೋಣ. ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲಸ್ ಚಾರಿಟೇಬಲ್ ಟ್ರಸ್ಟ್, ಎಸ್ಡಿಎಂ ಕಾಲೇಜು ಉಜಿರೆ, ವಿಕೆ ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್. ವಿ4 ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಈ ದಿವಸದ ಚರ್ಚೆಯಲ್ಲಿ ನಾವು ಪ್ರತಿ ಜಿಲ್ಲೆಯಲ್ಲಿ ಸರ್ಕಾರಿ ಮೆಡಿಕಲ್ ಕಾಲೇಜ್ ಯಾಕೆ ಇಲ್ಲ ಅನ್ನುವ ವಿಚಾರವಾಗಿ ಮಾತಾಡ್ತಾ ಇದ್ದೆವು. ಈ ಒಂದು ಚರ್ಚೆಯಲ್ಲಿ ನಮ್ಮ ಜೊತೆಗೆ ಸಾಮಾಜಿಕ ಕಾರ್ಯಕರ್ತರಾಗಿರುವಂಥ ಎಂ ಜಿ ಹೆಗ್ಡೆ ಅವರು ಭಾಗವಹಿಸಿದ್ದಾರೆ, ಜೊತೆಗೆ DYFI ಸಂಘಟನೆಯ ಮುಖಂಡರಾಗಿರುವಂಥ ಸಂತೋಷ್ ಬಜಾಲ್ ಅವರು ಕೂಡ ಭಾಗವಹಿಸಿದ್ದಾರೆ. ನಾವು ಮುಖ್ಯವಾಗಿ ಏನು ನಮ್ಮ ಜಿಲ್ಲೆಯೊಳಗಡೆ ಅಂದರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯಾಕೆ ಸರ್ಕಾರಿ ಮೆಡಿಕಲ್ ಕಾಲೇಜ್ ಇನ್ನೂ ಕೂಡ ಅಸ್ತಿತ್ವಕ್ಕೆ ಬಂದಿಲ್ಲ ಅನ್ನೋ ವಿಚಾರವನ್ನು ನಮ್ಮ ಈ ಒಂದು ಬ್ರೇಕ್ ಮೊದಲು ಚರ್ಚೆ ಮಾಡ್ತಾ ಇದ್ದೆವು. ಇಬ್ಬರು ಕೂಡ ಅದರ ಹಿಂದೆ ಇರುವಂಥ ಲಾಬಿಗಳೇನು ಮತ್ತು ನಮ್ಮ ಜನಪ್ರತಿನಿಧಿಗಳ ಇಚ್ಛಾಶಕ್ತಿಯ ಕೊರತೆ ಕಾರಣಕ್ಕಾಗಿ ಅದು ಏನು ಇನ್ನೂ ಕೂಡ ಅಂಥ ಒಂದು ಮೆಡಿಕಲ್ ಕಾಲೇಜ್ ಅಥವಾ ಒಂದು ಸರ್ಕಾರಿ ಮೆಡಿಕಲ್ ಕಾಲೇಜ್ ಆರಂಭವಾಗುವ ಏನು ನಿಟ್ಟಿನಲ್ಲಿ ವಿಳಂಬ ಆಗಿದೆ ಅನ್ನೋ ವಿಚಾರವನ್ನು ನಮ್ಮ ಚರ್ಚೆ ಸಂದರ್ಭದಲ್ಲಿ ಹೇಳಿದರು. ಇದು ಹೆಗ್ಡೆ ಅವರೇ, ನಾವು ಆಗ ಮಾತಾಡ್ತಾ ಹೋದ ಹಾಗೆ ವಿಳಂಬಕ್ಕೆ ಕಾರಣ ಏನು ಅನ್ನೋದು ಏನು ಸ್ಪಷ್ಟ ಆಗಿದೆ. ಏನು ಮಾಡ್ಬೋದು ಅಟ್ಲೀಸ್ಟ್ ಈಗ ಈ ಸರ್ಕಾರದ ಮೇಲೆ ಒತ್ತಡ ತರುವ ನಿಟ್ಟಿನಲ್ಲಿ, ಯಾಕಂದರೆ ಜಿಲ್ಲೆಯ ಒಳಗಡೆ ಒಂದು ಸರ್ಕಾರಿ ಮೆಡಿಕಲ್ ಕಾಲೇಜ್ ಕರ್ನಾಟಕದಲ್ಲಿ ಇನ್ನೂ 14 ಜಿಲ್ಲೆಯಲ್ಲಿ ಇಲ್ಲ. ನಾವು ಅಟ್ಲೀಸ್ಟ್ ನಮ್ಮ ಜಿಲ್ಲೆಯೊಳಗಡೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಂಗಳೂರನ್ನು ಕೇಂದ್ರೀಕರಿಸಿಕೊಂಡು ಯಾಕೆ ಸರ್ಕಾರಿ ಮೆಡಿಕಲ್ ಕಾಲೇಜನ್ನು ಇನ್ನೂ ಆರಂಭಿಸಿಲ್ಲ ಅನ್ನೋದು ವಿಚಾರ ನಮಗೆ ಗೊತ್ತು. ಆರಂಭಿಸುವ ನಿಟ್ಟಿನಲ್ಲಿ ನಮ್ಮ ಜನಪ್ರತಿನಿಧಿಗಳು ಸರ್ಕಾರವು ಏನು ಮಾಡಬೇಕು ಅಂದರೆ ಯಾವ ರೀತಿಯ ಕಾರ್ಯತಂತ್ರ ಮಾಡಬೇಕು? ಇಲ್ಲ, ನನ್ನ ಇದರಲ್ಲಿ ಜನಪ್ರತಿನಿಧಿಗಳಿಗೆ ನಾವು ಒಂದು ಒತ್ತಾಯವನ್ನು ಮಾಡಬೇಕಾಗ್ತದೆ, ಅದಕ್ಕೆ ಆ ಒತ್ತಡವನ್ನು ನಿರ್ಮಾಣ ಮಾಡಬೇಕು. ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ವಿದ್ಯಾರ್ಥಿಗಳ ಆಲೋಚನೆ ಮಾಡಬೇಕು ಈ ವಿಷಯದಲ್ಲಿ. ಯಾಕೆಂದರೆ ಮೆಡಿಕಲ್ ಕಾಲೇಜ್ ಸರ್ಕಾರಿ ಆದ ಕೂಡಲೇ ಪಾಪದ ಹುಡುಗರಿಗೆ ಒಂದಿಷ್ಟು ಸೀಟ್ ಸಿಗ್ತದೆ. ಖಂಡಿತವಾಗಿಯೂ, ಖಂಡಿತವಾಗಿ ಅಲ್ವಾ? ಸೊ ವಿದ್ಯಾರ್ಥಿಗಳು ಇದೆ ಜಿಲ್ಲೆಯಿಂದ ತುಂಬ ಜನ ಮೆಡಿಕಲ್ ಎಕ್ಸಾಮ್ ಬರೆಯೋರಿದ್ದಾರೆ, ಹೋಗೋರಿದ್ದಾರೆ. ಸೊ ಅಂಥವರು ವಿದ್ಯಾರ್ಥಿ ಸಂಘಟನೆಗಳು ಒಂದು ಹೋರಾಟಕ್ಕೆ ಇಳಿದು ಬಹುಶಃ ಖಾದರ್ ಅವರು ಇರುವಾಗ ಅದೇನೋ ಒಂದು ಫೈಲ್ ಮೂವ್ ಆಗಿದೆ. ಹೌದು, UT ಖಾದರ್ ಅವರು ಕರ್ನಾಟಕದ ಆರೋಗ್ಯ ಸಚಿವರಾಗಿದ್ದ ಸಂದರ್ಭದಲ್ಲಿ ಪರ್ಟಿಕ್ಯುಲರ್ ಆಗಿ ಮಂಗಳೂರಿನ ಏನು ವೆಲ್ನಾಕ್ ಆಸ್ಪತ್ರೆಯನ್ನು ಮೆಡಿಕಲ್ ಕಾಲೇಜ್ ಆಗಿ ಮಾಡುವ ನಿಟ್ಟಿನಲ್ಲಿ ಫೈಲ್ ತಕ್ಕ ಮಟ್ಟಿಗೆ ಮೂವ್ ಆಗಿದೆ. ಅದನ್ನ ಹಿಡ್ಕೊಂಡು ಸರ್ಕಾರ ಬದಲಾಯಿತು, ಅದು ಏನು ಸದ್ಯಕ್ಕೆ ಅದೇ ಸ್ಥಿತಿಯಲ್ಲಿ ಮುಂದಕ್ಕೆ ಹೋಗಿಲ್ಲ. ವಿದ್ಯಾರ್ಥಿಗಳು ಒಂದು ಆಂದೋಲನವನ್ನು ಮಾಡಿದರೆ ಒಂದು ಸ್ವಲ್ಪ ಅದಕ್ಕೆ ಇದು ಬರ್ಬೋದು, ಒತ್ತಡ ತರ್ಬೋದು. ಅದಕ್ಕೆ ಪೂರಕವಾಗಿ ಜನರು ಕೂಡ, ಮಾಧ್ಯಮದವರು, ಜನರು, ಸೋಷಿಯಲ್ ಮೀಡಿಯಾದವರೆಲ್ಲ ಒಂದು ಸಣ್ಣ ಮಟ್ಟಿಗೆ ಚಳುವಳಿಯನ್ನು ಪ್ರಾರಂಭ ಮಾಡಿದರೆ. ಈಗ ಸಂತೋಷ್ ಅವರೇ, ಜನ ಒಟ್ಟು, ಯಾಕಂದರೆ ಬರೀ ಒಂದು ಸಂಘಟನೆ ಅಂತಲ್ಲ, ನೀವೀಗ ನಿಮ್ಮ ಸಂಘಟನೆ ವತಿಯಿಂದ ನಾವು ದಶಕಗಳ ಕಾಲದಿಂದ ಇದಕ್ಕೆ ಒಂದು ಏನು ಧ್ವನಿ ಎತ್ತಿದ್ದೇವೆ ಅಂತ ಹೇಳಿದ್ದೀರಿ. ಈಗ ಇಡೀ ಜನಸಮುದಾಯನ ಒಂದು ದೊಡ್ಡ ಧ್ವನಿಯನ್ನು ರೂಪಿಸುವ ನಿಟ್ಟಿನಲ್ಲಿ ಏನು ಮಾಡಬಹುದು? ಒಂದು ಈಗ ಜನ ಇಲ್ಲಿ ನಾವು ನೋಡ್ತಾ ಇದ್ದೀವಿ ಕರ್ನಾಟಕದಲ್ಲಿ ಬಹಳ ನಾವು ಕಾಣ್ತಾ ಇರೋದು ಧರ್ಮ ರಾಜಕಾರಣ, ಜಾತಿ ರಾಜಕಾರಣದಲ್ಲೇ ಜನ ಅದರಲ್ಲೇ ಮುಳುಗಿದ್ದಾರೆ. ಮತ್ತೆ ನಮ್ಮ ಜನಪ್ರತಿನಿಧಿಗಳು ಮತ್ತು ಸರ್ಕಾರ ಜನರ ಗಮನವನ್ನು ಬೇರೆ ಕಡೆ ಸೆಳೆಯಲಿಕ್ಕೆ ಇಂಥ ಒಂದು ತಂತ್ರಗಳನ್ನು ಕೂಡ ರೂಪಿಸ್ತಾ ಇದ್ದಾರೆ. ಬಹುಮುಖ್ಯವಾಗಿ ಇದು ಚಳುವಳಿ, ಜನರ ಚಳುವಳಿಯಾಗಿ ರೂಪೀಕರಣ ಆಗಬೇಕು. ನಾವು ಜನರ ಗಮನ ಸೆಳೆಯುವಂಥ ಕಾರ್ಯಕ್ರಮಗಳನ್ನು ಸರ್ಕಾರದ ಮೇಲೆ ಸರ್ಕಾರ ಇಂಥ ಒಂದು ಯೋಜನೆಯನ್ನು ತರಬೇಕಂತ ಗಮನ ಸೆಳೆಯಬಹುದು. ಆದರೆ ಇದೊಂದು ದೊಡ್ಡ ಚಳುವಳಿಯಾಗಿ ಬಂದರೆ ಮಾತ್ರ ಅದೊಂದು ಅಂತಿಮ ಘಟ್ಟಕ್ಕೆ, ಅಂದರೆ ಸರ್ಕಾರ ಅದನ್ನೊಂದು ತೀರ್ಮಾನದ ರೂಪಕ್ಕೆ ಬರುವಂಥ ಕೆಲಸಕ್ಕೆ ಮುಂದಾಗಬಹುದು. ಒಟ್ಟು ಇರುವುದು ಜನ ಚಳುವಳಿಯಾಗಿ ಹೇಳಬಹುದು. ಓಕೆ ಓಕೆ. ಈಗ UT ಖಾದರ್ ಅವರು ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. UT ಖಾದರ್ ಅವರೇ ನಮಸ್ಕಾರ. ನಮಸ್ಕಾರ. ಈಗ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಏನು ಜಿಲ್ಲಾ ವೆಲ್ನಾಕ್ ಸರ್ಕಾರಿ ಆಸ್ಪತ್ರೆಯನ್ನು
ಸರ್ಕಾರಿ ಮೆಡಿಕಲ್ ಕಾಲೇಜ್ ಮಾಡಬೇಕು ಅಂತ ನಿಮ್ಮ ಅವಧಿಯಲ್ಲಿ ನೀವು ಆರೋಗ್ಯ ಸಚಿವರಾಗಿದ್ದ ಸಂದರ್ಭದಲ್ಲಿ ನೀವು ಒಂದಷ್ಟು ಪ್ರಯತ್ನಗಳನ್ನು ಮಾಡಿದ್ದೀರಿ ಮತ್ತು ಆ ಬಗ್ಗೆ ನೀವು ಸಾಕಷ್ಟು ಮಾತಾಡಿದ್ದೀರಿ ಕೂಡ ಬಟ್ ನಿಮ್ಮ ಸರ್ಕಾರ ಅವಧಿ ಮುಗಿದ ನಂತರ ಅಥವಾ ಸರ್ಕಾರ ಬದಲಾದ ನಂತರ ಆ ಪರಿಸ್ಥಿತಿ ಅದು ಏನಾಗಿದೆ ಅಂದರೆ ವೆಲ್ನಾಕ್ ಆಸ್ಪತ್ರೆಯನ್ನು ಸರ್ಕಾರಿ ಮೆಡಿಕಲ್ ಕಾಲೇಜ್ ಮಾಡೋ ನಿಟ್ಟಿನಲ್ಲಿ ನಂತರದ ಸರ್ಕಾರಗಳು ಅಥವಾ ಜನಪ್ರತಿನಿಧಿಗಳು ಕೆಲಸ ಮಾಡಿದಾರೋ ಮಾಡ್ತಾ ಇಲ್ಲವೋ ಅಥವಾ ಅದು ಮುಂದಕ್ಕಾದರೂ ಏನು ಮೆಡಿಕಲ್ ಕಾಲೇಜ್ ಆಗುವಂತ ದಿನ ಬರಬಹುದಾ? ಈಗ ನಾನು ಆರೋಗ್ಯ ಸಚಿವನಾಗಿದ್ದಾಗ ಇದಕ್ಕೆ ಬೇಕಾದ ಲ್ಯಾಂಡ್ ರೆಕಾರ್ಡ್ ಎಷ್ಟು ಜಾಗ ಏನೆಲ್ಲ ರೆಡಿ ಮಾಡಿ ಒಂದು ಪ್ರಪೋಸಲ್ ಸಲ್ಲಿಸಿದ್ದೆವು. ಸರಿ, ಆವಾಗ ಒಂದು ಚರ್ಚೆ ಏನ್ ಬಂದಂತ ಹೇಳಿದ್ರೆ ಮಂಗಳೂರಿನಲ್ಲಿ 4 ಕಾಲೋನಿ ಮೆಡಿಕಲ್ ಕಾಲೇಜ್ ಇದೆ. ಹೌದು, ಕೆಲವೊಂದು ಕಡೆ ಒಂದು ಗವರ್ಮೆಂಟ್ ಇಲ್ಲ, ಒಂದು ಪ್ರೈವೇಟ್ ಕೂಡ ಇಲ್ಲ. ಹೌದು, ಇಲ್ಲಿ ಚಿತ್ರದುರ್ಗ, ಚಿಕ್ಕಮಂಗಳೂರು, ಮಡಿಕೇರಿ, ನಿಮ್ಮ ಯಾದಗಿರಿ ಈ ಕಡೆ ಎಲ್ಲ. ಹೌದು, ಸೊ ಎಲ್ಲಿ ಎಲ್ಲಿ ಈಗ ಫಸ್ಟ್ ನಾವು ಎಲ್ಲಿ ಇಲ್ಲ, ಯಾವುದೇ ಒಂದೇ ಒಂದು ಮೆಡಿಕಲ್ ಕಾಲೇಜ್ ಇಲ್ಲ, ಅದು ಗವರ್ಮೆಂಟ್ ಇರಲಿ ಪ್ರೈವೇಟ್ ಇರಲಿ, ಫಸ್ಟ್ ಅಲ್ಲಿಗೆ ಒಂದು ಮಾಡು, ಅನಂತರ ನಾವು ಮಂಗಳೂರು ಕನ್ಸಿಡರ್ ಮಾಡು ಅಂತ ಹೇಳಿ. ಅಷ್ಟಾಗಿ ಮೂರನೇ ಪ್ರಪೋಸಲ್ ಬಂದಾಗ ನಾವು ಲಾಸ್ಟ್ ಇಯರ್ ಗವರ್ಮೆಂಟ್ ಅಲ್ಲಿ ನಾವು ಪ್ಲಾನ್ ಮಾಡಿ ಡಿ ಕೆ ಶಿವಕುಮಾರ್ ಮೆಡಿಕಲ್ ಎಜುಕೇಶನ್ ಮಿನಿಸ್ಟರ್ ಆಗಿದ್ದಾಗ ಅದಕ್ಕೊಂದು ಪ್ರಾಸ್ತಿಕ ಹಂತಕ್ಕೆ ಬಂದು ಖಂಡಿತವಾಗಿ ಕೊಡ್ತಾರೆ ಅಂತ ಹೇಳಿದ್ರು. ಆದ್ರೆ ಅವಾಗ ಅವ್ರ ಕನಕು ಬರೋದೇ ಮೆಡಿಕಲ್ ಕಾಲೇಜ್ ಅವ್ರು ರಾಜೀವ್ ಗಾಂಧಿ ಇದರಲ್ಲಿ ವಿಶೇಷ ಅನುದಾನ ಅಂತ ತಂದರು. ನಿಮ್ಗೆ ಅದ ನಂತರ ಗೊತ್ತಿದೆ ಅವರು ಬಿಟ್ಟರಂತ ಕ್ಯಾನ್ಸಲ್ ಆದಂತ ವಿಚಾರ. ಈ ಮಧ್ಯದಲ್ಲಿ ಇದು 1960 ಒಂದು ಅಗ್ರಿಮೆಂಟ್ ನಮ್ಮ ಕೆ ಎಂ ಸಿ ಮತ್ತು ಎಲ್ಲ ಆಸ್ಪತ್ರೆಗೆ ನಡೆದಿದ್ದೆ. ಆದ್ರೆ ಅದನ್ನು ಎಲ್ಲ ತನಕ ಅಂತ ಹೇಳಿದ್ರೆ ನೆಕ್ಸ್ಟ್ ಅಲ್ಲಿ ನಮ್ಮ ಮೆಡಿಕಲ್ ಕಾಲೇಜ್ ಮಾಡೋ ತನಕ ಮಾತ್ರ ಇವತ್ತು ಅಪ್ ಅಂಡ್ ಡೌನ್ ಒಂದು ಪ್ಲಾಸ್ ಪೆಂಡಿಂಗ್ ಅಲ್ಲಿದೆ. ಸೊ ಅಲ್ಲಿಗೆ ಎನಿ ಟೈಮ್ ಅದು ಮಾಡಬಹುದು. ಅಲ್ಲಿ ಅಲ್ಲಿಗೆ ಬೇಕಾದಂತ ಇನ್ಫ್ರಾಸ್ಟ್ರಕ್ಚರ್ ಅಥವಾ ಅಲ್ಲಿ ಬೇಕಾಗುವಂತ ಸ್ಟೂಡೆಂಟ್ಸ್ ಎಲ್ಲವೂ ಕೂಡ ಖಂಡಿತ ಕಷ್ಟದಲ್ಲಿ ಮಾಡಬಹುದು. ಹೌದು, ಎಲ್ಲಕ್ಕಿಂತ ಮಿಗಿಲಾಗಿ ನಮ್ಗೆ ಯಾವ್ದು ಬೆಟರ್ ಅಂತ ಹೇಳಿದ್ರೆ ನಮ್ಮ ಯಾಕೆಂತ ಹೇಳಿದ್ರೆ ನಮ್ಗೆ ಮಿನಿಮಮ್ ಒಂದು 10-15 ಎಕರೆ ಒಂದು ಮೆಡಿಕಲ್ ಕಾಲೇಜ್ ಮಾಡೋದ್ರೆ ಬೇಕು, ಯಾಕೆ ಕಾಲೇಜು ಹಾಸ್ಟೆಲ್ ಎಲ್ಲ ಸೇರಿ. ಹೌದು, ಮೆಡಿಕಲ್ ಕೌನ್ಸಿಲ್ ಆಫ್ ಇಂಡಿಯಾ ಹೇಳೋ ಪ್ರಕಾರ 10 acres ಲ್ಯಾಂಡ್ ಬೇಕು. 10 acres ಲ್ಯಾಂಡ್ ಬೇಕು, ಮತ್ತೆ 10 acres ಒಂದೇ ಪ್ಲೇಸ್ ಅಲ್ಲಿ ಇರಬೇಕಂತ ಇಲ್ಲ. ನಾವು ಯಾಕಂದ್ರೆ ಅಲ್ಲಿ 5 acres ಗ್ರೌಂಡ್ ಇದೆ, ನಮ್ಗೆ ಗವರ್ಮೆಂಟ್ ಕಾಲೇಜ್ ಗ್ರೌಂಡ್ ಕೂಡ ನಾವು ಇದಕ್ಕೆ ಪ್ಲಾನ್ ಅಲ್ಲಿ ಸೇರಿಸಿದ್ದೆವು. ಯಾಕಂದ್ರೆ ಅವ್ರು ಕೂಡ ಯೂಸ್ ಮಾಡಬಹುದು, ನಾವು ಕೂಡ ಯೂಸ್ ಮಾಡಬಹುದು. ಈಗ ಗವರ್ಮೆಂಟ್ ಕಾಲೇಜ್ ಬ್ಯಾಕ್ ಯೂನಿವರ್ಸಿಟಿ ಕಾಲೇಜ್ ಇದೆ ಅಲ್ಲ, ಅದರ ಬ್ಯಾಕ್ ಅಲ್ಲಿ 7 acres ಗವರ್ಮೆಂಟ್ ಲ್ಯಾಂಡ್ ಇದೆ. ಅದು ಯೂನಿವರ್ಸಿಟಿ ಹೆಸರಲ್ಲಿ ಇಲ್ಲ, ಅದು ಗವರ್ಮೆಂಟ್ ಹೆಸರಲ್ಲಿದೆ. ಅದನ್ನು ಗ್ರೌಂಡ್ ಯೂಸ್ ಮಾಡ್ತಿದ್ದಾರೆ. ನಾವು ಕೂಡ ಈ ಮ್ಯಾಪ್ ಮಾಡೋ ಇದರ ಇದಕ್ಕೆ ಸೇರಿಸಿದ್ದೆವು. ಪ್ಲಸ್ ನಾವು ಆಮಂತ್ರಣ ಸೈಡ್ ಅಲ್ಲಿ ಕೂಡ 3.5 acres ಇದೆ. ಇದನ್ನು ಕೂಡ ಒಂದು ಪ್ಲಾನ್ ಮಾಡಿ ಸಬ್ಮಿಟ್ ಮಾಡಿದ್ದೆ. ಅದೇ ನನಗೆ ಈಗ ಕಾಣ್ತದೆ ಎಲ್ಲಕ್ಕಿಂತಲೂ ನಮ್ಮ 3 shed ಹತ್ರ ನಮ್ಮ ಟಿ ಬಿ ಸೆಂಟರ್ ಹತ್ರ ಆಲ್ರೆಡಿ 20 acres ಇದೆ. ಬೈತರಲ್ಲಿ ಸುಮಾರು 100 acres ಖಾಲಿ ಜಾಗ ಇದೆ, ಗವರ್ಮೆಂಟ್ ಜಾಗ. ಹೌದು, ಅಲ್ಲಿ ಏನಾದ್ರು ಮಾಡಿದ್ರೆ ಬೆಟರ್. ಹೌದು, ಮಾಡಿದ್ರೆ ಬೆಟರ್, ಕರೆಕ್ಟ್. ಬಟ್ ನಿಮ್ಮ ಅವಧಿಯಲ್ಲಿ ಏನೋ ಪ್ರಯತ್ನ ಆಯ್ತು, ಮತ್ತೆ ಈಗ ಪ್ರಯತ್ನ ಆಗ್ತಾ ಇಲ್ಲಲ್ಲ. ಈಗ ಕೋವಿಡ್ ತುಂಬಾ ಪಾಠ ಕಲಿಸಿದೆ. ಆಗ್ಬಹುದು, ಈಗ ಏನೋ ನೆಕ್ಸ್ಟ್ ಈಗ ಬಂದಾಗ ಈಗ ಯಾಕಂದ್ರೆ ಈಗ ಹೊಸ ಸ್ಕೀಮ್ ಕೂಡ ಬಂದಿದೆ. ಈಗ ಯಾಕಂದ್ರೆ ಒಂದು ಮೆಡಿಕಲ್ ಕಾಲೇಜ್ ಮಾಡ್ಬೇಕಾದ್ರೆ 300-400 crores ರೂಪಾಯಿ ಬೇಕು ಸರ್ಕಾರಕ್ಕೆ. ಹೌದು, 400-450-400 crores. ಹೌದು, ಅದರಲ್ಲಿ ಸರ್ಕಾರ ಕೂಡ ಬಹಳ ಆಲೋಚನೆ ಮಾಡಿದ್ರು. ಸೊ ಎಲ್ಲಿ ಇಲ್ಲ ಅಲ್ಲಿ ಅಂತ ಫಸ್ಟ್ ಹೇಳ್ತದೆ. ಒಂದು ಬಜೆಟ್ ಅಲ್ಲಿ 3-4 ಆದ್ರೂ ಕೂಡ 1,300-400 crores ಬೇಕು. ಆದ್ರೆ ಈಗ ಹೊಸತ್ತೊಂದಿದೆ, 60% ಸೆಂಟ್ರಲ್ ಕೊಡ್ತದೆ, 40% ನಾವು ಹಾಕ್ಬೇಕಂತ ಹೇಳಿ ಆ ಸ್ಕೀಮ್ ನಲ್ಲಿ ನಾವು ತರಬೋದಕ್ಕೆ ನಾವು ಪ್ರಯತ್ನ ಮಾಡ್ತೇವೆ. ಸೊ ನೆಕ್ಸ್ಟ್ ಬಜೆಟ್ ನಲ್ಲಿ ನಾವು ಮಂಡಿಸುವಾಗ ನಮ್ಮೆಲ್ಲ ಪ್ರಯತ್ನ ಮಾಡ್ತೇವೆ. ಹೌದು ಹೌದು, ಈಗ ನಿಮ್ಮ ಏನು ಪಕ್ಷ ಅಧಿಕಾರಕ್ಕೆ ಅಂದ್ರೆ ಸಿದ್ದರಾಮಯ್ಯನವರು ಅಧಿಕಾರಕ್ಕೆ ಬರುವ ಸಂದರ್ಭದಲ್ಲಿ ನಿಮ್ಮ ಚುನಾವಣಾ ಪ್ರಣಾಳಿಕೆಯಲ್ಲಿ ಬಾರಿ ಸ್ಪಷ್ಟವಾಗಿ ಹೇಳಿದ್ರಿ ಪ್ರತಿ ಜಿಲ್ಲೆಗೊಂದು ಮೆಡಿಕಲ್ ಕಾಲೇಜ್ ಮಾಡ್ತೇವೆ ಅಂತ. ಸಾಧಾರಣ 14-18 ಜಿಲ್ಲೆಯಲ್ಲಿ ಆಯ್ತು. ಹೌದೌದು, ಖಂಡಿತವಾಗಿ ಆಗಿದೆ. ಮಡಿಕೇರಿ ಆಯ್ತು, ಚಿಕ್ಕಮಂಗ್ಳೂರ್ ಆಯ್ತು, ನಿಮ್ ಗೊತ್ತಿದೆ ಚಿಕ್ಕಬಳ್ಳಾಪುರದಲ್ಲಿ ಆಗಿತ್ತು, ಮತ್ತೆ ಮುಂದೆ ಶಂಕುಸ್ಥಾಪನೆ ಆಯ್ತು. ಹೌದು, ಅದೇ ರೀತಿ ನಿಮ್ಮ ಚಾಮರಾಜನಗರ ಆಯ್ತು, ಕೋಲಾರದಲ್ಲಿ ಆಲ್ರೆಡಿ 4 ಬೇಕಷ್ಟೇ, ಮತ್ತೆ ಇಲ್ಲಿ ಆಯ್ತು ನಿಮ್ಮ ಬಾಗಲಕೋಟು. ಹೌದು, ಈಗ ಮಂಗಳೂರನ್ನು ಒಂದು ಎಜುಕೇಶನಲ್ ಹಬ್ ಅಂತ ಎಲ್ಲರೂ ಹೇಳ್ತಾರೆ, ಮತ್ತೆ ಎಲ್ಲಾ ದೇಶದ ಎಲ್ಲಾ ಮೂಲೆಯಿಂದಲೂ ಮಂಗಳೂರಿಗೆ ವಿದ್ಯಾಭ್ಯಾಸಕ್ಕೆ ಬರ್ತಾರೆ. ಇನ್ನೊಂದು ಕಡೆ ರಾಜ್ಯದ ಬೇರೆ ಬೇರೆ ಕಡೆಯಿಂದ ಮುಖ್ಯವಾಗಿ ಕರಾವಳಿ ಮಲೆನಾಡು ಭಾಗದಿಂದ ಏನು ವೈದ್ಯಕೀಯ ಚಿಕಿತ್ಸೆಗಾಗಿ ಕೂಡ ಮಂಗಳೂರಿಗೆ ಬರ್ತಾರೆ. ಇಂಥ ಸಂದರ್ಭದಲ್ಲಿ ಮಂಗಳೂರನ್ನು ಒಂದು ತುಂಬ ಆದ್ಯತೆಯ ಲಿಸ್ಟ್ನಲ್ಲಿ ಇಟ್ಕೊಂಡು ಮಾಡಿದರೆ ಒಳ್ಳೇದಲ್ವಾ? ಖಂಡಿತವಾಗಿ, ಅದಕ್ಕಾಗಿ ನಾನು ರೀಜನಲ್ ಹಾಸ್ಪಿಟಲ್ ಅಂತ ನಾವು ಡಿಕ್ಲೇರ್ ಮಾಡಿ 20 crore ಹೊಸ ಬಿಲ್ಡಿಂಗ್, 5 crore ಆಯುರ್ವೇದಿಕ್ ಬಿಲ್ಡಿಂಗ್ ನಾನು ಇದ್ದಾಗ ನಾವು ಸ್ಯಾಂಕ್ಷನ್ ಮಾಡಿದ್ದೆವು.
ಮತ್ತೆ ಎಲ್ಲ ಪ್ರೈವೇಟ್ ಹಾಸ್ಪಿಟಲ್ ಉತ್ತಮವಾದ ಒಂದು ಡಯಾಲಿಸ್ ಸೆಂಟರ್ ಎಲ್ಲಿ ಅದು ಹತ್ತು ಕೇಂದ್ರದಲ್ಲಿ ನಮ್ಮ ಗೌರ್ಮೆಂಟ್ ಎಲ್ಲ ಕೊಟ್ಟಿದ್ದೆ ಅದು ಕೂಡ ನಾನೇ ಮಾಡಿದ್ದೆ. ಎಲ್ಲ ಪ್ರೈವೇಟ್ ಹಾಸ್ಪಿಟಲ್ ಅಲ್ಲಿ 24 ICU ಏನಾದ್ರು ಇದ್ರೆ ಇಡೀ ರಾಜ್ಯದಲ್ಲಿ ಏನಾದ್ರು ನಮ್ಮ ಆಸ್ಪತ್ರೆಯಲ್ಲಿ ಮಾತ್ರ ನಾನು ಕೂಡ ಇದ್ದದ್ದು ನಮಗೆ ಬ್ರಹ್ಮಶ್ರೀ ನಾರಾಯಣ ಗುರು ನವೀನ್ ಸ್ವಾಮಿ ಅವರು ಕೂಡ 10 ವೆಂಟಿಲೇಟರ್ ಅವತ್ತು ಫ್ರೀ ಆಗಿ ಕೊಟ್ಟರು. ಎಲ್ಲ ಈಗ ಅದೊಂದು ಮಾಡೆಲ್ ಆಗಿದೆ ಇಲ್ಲಿ ಇನ್ನೂ ಗೌರ್ಮೆಂಟ್ ವ್ಯವಸ್ಥೆ ಇನ್ನಷ್ಟು ಉತ್ತಮವಾಗಿ ಮಾಡಬಹುದು. ಇಲ್ಲಿ ಒಂದೇ ವಿಷಯ ಅಂತ ಹೇಳಿದ್ರೆ ಎಲ್ಲಿ ಒಂದು ಪ್ರೈವೇಟ್ ಇಲ್ಲ ಅಲ್ಲಿ ಫಸ್ಟ್ ಸರ್ಕಾರ ಒಂದು ಸ್ಟಾರ್ಟ್ ಮಾಡಿ ಮತ್ತೆ ಖಂಡಿತವಾಗಿ ಇಲ್ಲಿಗೆ ಕೊಡ್ತಾರೆ. ಈಗ ಏನೋ ಈಗ ಈ ವರ್ಷ ಕೊಡೋದಕ್ಕೆ ಬೇಕಾದ ನಾವು ಪ್ರಯತ್ನ ಮಾಡಿ ಮೆಡಿಕಲ್ ಎಜುಕೇಶನ್ ಮಾತಾಡ್ತೇವೆ. ಅದೇ ಅದೇ ಅದನ್ನೇ ನಿರೀಕ್ಷೆ ಮಾಡುದು ಈ ಜಿಲ್ಲೆ ಜನ. ಯಾಕಂದ್ರೆ ನಾವು ನಿಮ್ಮನ್ನೇ ಮಾತಾಡಿಸಿದ್ದು ಯಾಕಂತ ಹೇಳಿದ್ರೆ ನೀವು ಸಚಿವರಾಗಿದ್ದ ಸಮಯದಲ್ಲಿ ಆರೋಗ್ಯ ಸಚಿವರಾಗಿದ್ದ ಸಮಯದಲ್ಲಿ ವೆಲ್ನಾಕ್ ಹಾಸ್ಪಿಟಲ್ ಅನ್ನು ಮೆಡಿಕಲ್ ಕಾಲೇಜ್ ಮಾಡಬೇಕನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನ ಮಾಡಿದ್ದೀರಿ. ಹೌದು. ಸೊ ನಿಮ್ಮ ಕನಿಷ್ಠ ಏನು ನೀವು ಆ ಒಂದು ಪ್ರಯತ್ನವನ್ನು ಮುಂದುವರಿಸಿಕೊಂಡು ಹೋಗಿ ಆ ಒಂದು ಮೆಡಿಕಲ್ ಕಾಲೇಜ್ ಆಗುವಂತ ದಿನಗಳು ಬೇಗ ಕಾಣುವಂತ ಆಗಬೇಕು. ಆ ನಿಟ್ಟಿನಲ್ಲಿ ನಿಮ್ಮ ಪ್ರಯತ್ನ ಸಾಗಲಿ ಅಂತ ಈ ಜಿಲ್ಲೆ ಜನರದು ನಿರೀಕ್ಷೆ. ಅದನ್ನೇ ನಾವು V4 ಮೀಡಿಯಾದ ಮೂಲಕ ನಿಮಗೆ ಕೂಡ ನಾವು ಹೇಳಲಿಕ್ಕೆ ಬಯಸ್ತೇವೆ ಖಾದರ್ ಅವರು. ಎಸ್ 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 ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಹೆಗ್ಡೆ ಅವರೇ. ಖಾದರ್ ಅವರು ಏನು ಅವರ ಪ್ರಯತ್ನವನ್ನು ಹೇಳಿದರು. ಈಗ ಸಂತೋಷ್ ಅವರು ಕೂಡ ಅವಾಗ ಮಾತಾಡುವಾಗ ಅಂದರೆ ಅವರ ಸಂಘಟನೆ ವತಿಯಿಂದ ಬೇಡಿಕೆಯನ್ನು ಮಾಡಿಕೊಂಡೇ ಬಂದಿದ್ದಾರೆ ಅಥವಾ ಕೇಳಿಕೊಂಡೇ ಬಂದಿದ್ದಾರೆ. ಈಗ ಇಡೀ ಒಂದು ಸಮುದಾಯದ ಧ್ವನಿಯಾಗಿ ಯಾಕಂತ ಹೇಳಿದ್ರೆ ಜಿಲ್ಲೆಯ ಒಬ್ಬ ಜನಪ್ರತಿನಿಧಿ ನೀವು ಆಗಲೇ ಹೇಳಿದಾಗ ಮಾತನಾಡಿದ್ರೆ ಸಾಕಾಗುವುದಿಲ್ಲ. ಆಡಳಿತ ಪಕ್ಷದವರು ಮಾತನಾಡುವಂತ ಆಗಬೇಕು. ಪ್ರತಿಪಕ್ಷದವರು ಹೌದು ಪ್ರತಿಪಕ್ಷದವರು ಸರಿ. ಈಗ ನಮ್ಮ ಜಿಲ್ಲೆಯ ಮಟ್ಟಿಗೆ ಈಗ ಒಬ್ಬರೇ ಪ್ರತಿಪಕ್ಷದ MLA ಇರೋದು. ಪಕ್ಷ ಮಾತಾಡಬಹುದು. ಹೌದು ಪಕ್ಷ ಮಾತಾಡಬಹುದು, ಉಳಿದ ಸಂಘಟನೆಗಳು ಮಾತಾಡಬೇಕು, ಜನ ಮಾತಾಡಬೇಕು. ಇದಕ್ಕೊಂದು ಕಾರ್ಯಸೂಚಿ ಬರಬೇಕಲ್ವ ಜನರಿಗೆ. ಸಂತೋಷ್ ಅವರೇ ಇದಕ್ಕೆ ಒಂದು ಕಾರ್ಯಸೂಚಿ. ಈಗ ಎಲ್ಲಾ ಸಮುದಾಯದವರನ್ನು ಎಲ್ಲಾ ಸಂಘಟನೆಗಳನ್ನು ನೀವೊಂದು ವಿದ್ಯಾರ್ಥಿಗಳನ್ನೊಂದು ಹೇಳಿದಿರಿ, ವ್ಯಾಲಿಡ್ ಪಾಯಿಂಟ್. ಉಳಿದವರನ್ನೆಲ್ಲರನ್ನು ಒಟ್ಟು ಸೇರಿಸಿ ಇದು ಒಂದು ಧ್ವನಿಯಾಗಿ ರೂಪುಗೊಳ್ಬೇಕಲ್ವಾ. ಇನ್ನಷ್ಟು ಬೆಳೆಯಬೇಕು ಮತ್ತೆ ಜನ ಎಲ್ಲರೂ ಕೂಡ ಈ ಒಂದು ತಮ್ಮ ಆದ್ಯತೆಯ ತಮ್ಮ ಬೇಕಾಗಿರುವಂತ ಒಂದು ಮೂಲಭೂತ ಹಕ್ಕು ಅನ್ನೋ ರೀತಿಯಲ್ಲಿ ಈ ಒಂದು ಆಸ್ಪತ್ರೆ ಸರ್ಕಾರಿ ಆಸ್ಪತ್ರೆ ಏನು ಈ ಜಿಲ್ಲೆಗೆ ಬೇಕು ಅನ್ನೋ ಒಂದು ಹೋರಾಟ ದೊಡ್ಡ ಮಟ್ಟದಲ್ಲಿ ಬೆಳಿಲಿಕ್ಕೆ ಸಾಧ್ಯ ಆಗಬೇಕು. ಆವಾಗ ಒಂದು ಸರ್ಕಾರ ಮೆಡಿಕಲ್ ಕಾಲೇಜ್ ಆಗಲಿಕ್ಕೆ ಅದೊಂದು ಸರ್ಕಾರದ ಗಮನ ಸೆಳೆಯಲಿಕ್ಕೆ ಸಾಧ್ಯ ಆಗ್ತದೆ. ಮತ್ತೆ ಸರ್ಕಾರಕ್ಕೂ ಕೂಡ ಒಂದು ಅವ್ರ ಕರ್ತವ್ಯ ಇದೆ. ಸರ್ಕಾರ ಕೇವಲ ಜನ ಚಳುವಳಿ ಎದ್ದು ಬರಲಿ ಅಥವಾ ಜನ ಹೋರಾಟ ಮಾಡ್ಕೊಂಡು ಬರಲಿ ನಮ್ಮ ಆ ರೀತಿ ಅಲ್ಲ. ಅವರು ಕೂಡ ಜನಸಾಮಾನ್ಯರ ನಡುವೆ ಇದ್ದು ಅವರಿಗೆ ಮತ ಹಾಕಿ ಅವರನ್ನು ಕಳಿಸಿರುವಂಥದ್ದು ಅವರಿಗೂ ಕೂಡ ಒಂದು ಕರ್ತವ್ಯ ಇದೆ, ಜವಾಬ್ದಾರಿ ಇದೆ. ಆ ಜವಾಬ್ದಾರಿಯನ್ನು ಅವರು ನಿಭಾವಣೆ ಮಾಡಬೇಕು. ಇಲ್ಲ ಅಂದರೆ ನಮ್ಮ ಸಾಮಾನ್ಯವಾಗಿ ಜನಪರ ಇರುವಂಥ ಕಾಳಜಿ ಅವರನ್ನು ಜನ ಮುಂದಿನ ದಿನ ಅವರನ್ನು ಆಯ್ಕೆ ಮಾಡಿ ಕಳಿಸುವಂಥ ಕೆಲಸ ಆಗಬೇಕು. ಒಟ್ಟಲ್ಲಿ ಜಿಲ್ಲೆಯಲ್ಲಿ ಜನಸಾಮಾನ್ಯರಿಗೆ ಬೇಕಾಗುವಂಥ ವ್ಯವಸ್ಥೆ ಏನಿದೆ ಅದರ ಬಗ್ಗೆ ಒಂದು ದೊಡ್ಡ ಚಳುವಳಿ ಆಗಬೇಕು. ಮತ್ತು ಆ ಈಡೇರಿಕೆಗಾಗಿ ಜನ ಎಲ್ಲರೂ ಕೂಡ ಒಂದು ಧ್ವನಿಯಾಗಿ ಮಾತಾಡುವಂಥ ಸಂಘಟನೆ ಜೊತೆಯಾಗಿ ಇರಬೇಕು ಅನ್ನೋದು ನನ್ನ ಒಂದು ಅನಿಸಿಕೆ. ಎಸ್ ಎಸ್. ಈಗ ವೀಕ್ಷಕರಿಗೆ ಕೂಡ ಏನು ನಾವು ಹೇಳಲಿಕ್ಕೆ ಬಯಸ್ತೇವೆ ಅಂತ ಹೇಳಿದ್ರೆ ಈ ಹೊತ್ತಿನಲ್ಲಿ ಈ ಸಂದರ್ಭದಲ್ಲಿ ಇದು ಚುನಾವಣೆ ಸಂದರ್ಭ ಅಲ್ಲ. ಯಾಕೆ ಸರ್ಕಾರಿ ಮೆಡಿಕಲ್ ಕಾಲೇಜ್ ಬೇಕು ಅನ್ನೋ ಒಂದು ಪ್ರಶ್ನೆಯನ್ನು ನಾವು ಇಟ್ಕೊಂಡು ಚರ್ಚೆ ಮಾಡ್ತಾ ಇದ್ದೇವೆ. ಅದರ ಒಂದು ಹಿನ್ನೆಲೆ ಅಂದರೆ ಅದು ಪ್ರತಿಯೊಬ್ಬರ ಅನುಭವಕ್ಕೆ ಬಂದದ್ದೇ. ಅಂದರೆ ಕೋವಿಡ್ ಕೊರೋನಾ ಈ ಕಾಲಘಟ್ಟದಲ್ಲಿ ಎಲ್ಲ ಜನಸಮುದಾಯ ಸಾಕಷ್ಟು ಕಷ್ಟವನ್ನು ಅನುಭವಿಸಿದ್ದಾರೆ. ಮುಖ್ಯವಾಗಿ ಖಾಸಗಿ ಆಸ್ಪತ್ರೆಗೆ ಹೋದವರು ತುಂಬ ತುಂಬ ಸಮಸ್ಯೆಗೆ ಒಳಗಾಗಿದ್ದಾರೆ. ಹಾಗಂತ ಖಾಸಗಿ ಆಸ್ಪತ್ರೆಯವರು ಸೌಲಭ್ಯ ಅಥವಾ ಚಿಕಿತ್ಸೆ ಕೊಟ್ಟಿಲ್ಲ ಅಂತ ನಾವು ಹೇಳೋದಿಲ್ಲ. ಬಟ್ ತುಂಬ ಅಂದರೆ ಇಡೀ ಕಂಪ್ಲೇಂಟ್ಗಳು ಸಾಕಷ್ಟು ಬಂದಿದ್ದಾವೆ. ಇಂತಹ ಸಂದರ್ಭದಲ್ಲಿ ಒಂದು ಸರ್ಕಾರಿ ಮೆಡಿಕಲ್ ಕಾಲೇಜೇ ನಮ್ಮ ಜಿಲ್ಲೆಯಲ್ಲಿ ಇದ್ದಿದ್ದರೆ ಬಹುಶಃ ಪರಿಸ್ಥಿತಿ ಬದಲಾಗ್ತದೆ ಇರ್ತಿತ್ತು ಅನ್ನೋದು ಇಲ್ಲಿ ಒಂದು ಪ್ರಶ್ನೆ. ಆ ಕಾರಣಕ್ಕಾಗಿ ಇವತ್ತಿನ ನಾವು ಚರ್ಚೆಯನ್ನು ಎತ್ತಿಕೊಂಡಿದ್ದೇವೆ. ಹೆಗ್ಡೆ ಅವರೇ ಮತ್ತು ಬಜಾಲ್ ಅವರು ನೀವು ಕೂಡ ಖಾಸಗಿ ಆಸ್ಪತ್ರೆಗಳು ನಮ್ಮ ಜಿಲ್ಲೆಯಲ್ಲಿ ನೀವು ಆಗಲೇ ಹೇಳಿದ್ರೆ ಬುದ್ಧಿವಂತರ ಜಿಲ್ಲೆ ಅಂತ ಈ ಕೊರೋನಾ ಕಾಲಘಟ್ಟದಲ್ಲಿ ಈ ಕೋವಿಡ್ ಸಂದರ್ಭದಲ್ಲಿ ಒಳ್ಳೆಯ ರೀತಿಯಲ್ಲಿ ಜನರ ಜೊತೆಗೆ ಸ್ಪಂದನೆ ಮಾಡಿದೆ ಅಂತ ನಿಮಗೆ ಅನಿಸ್ತಾ ಉಂಟಾ? ಒಂಚೂರು ಸ್ಪಂದನೆಯೂ ಮಾಡಿಲ್ಲ ಖಾಸಗಿ ಆಸ್ಪತ್ರೆಗಳು. ಯಾಕೆ ಅಂದರೆ ಕೊರೋನಾದ ಹೆಸರಲ್ಲಿ ಜನರನ್ನ ಲೂಟಿ ಮಾಡುವಂಥದ್ದನ್ನು ಮಾತ್ರ ಅವರು ಮಾಡ್ತಾ ಬಂದಿರೋದು.
ಇವಾಗ ಜನಸಾಮಾನ್ಯರ ಹತ್ರ ನೀವು ಮಾಧ್ಯಮದವರು ಹೋಗಿ ಕೇಳಿದ್ರೆ ನಿಮಗೆ ಕೊರೋನಾದ ಮೇಲೆ ಭಯ ಇದೆಯಾ ಅಥವಾ ಖಾಸಗಿ ಆಸ್ಪತ್ರೆಯ ಮೇಲೆ ಭಯ ಇದೆಯಾ ಅಂತ ಕೇಳಿದ್ರೆ ಖಾಸಗಿ ಆಸ್ಪತ್ರೆ ಅಂತಾನೆ ಹೇಳ್ತಾರೆ. ಕೊರೋನಾದ ಮೇಲೆ ಜನಸಾಮಾನ್ಯರಿಗೆ ಯಾವುದೇ ರೀತಿಯ ಭಯ ಈಗ ಅಂತ, ಕೊರೋನಾ ಜ್ವರಕ್ಕಿಂತಲೂ ಆಸ್ಪತ್ರೆ, ಈಗ ಕೊರೋನಾ ಬಂದ್ರೆ ಖಾಸಗಿ ಆಸ್ಪತ್ರೆ ಹೋಗುವ ಅನ್ನೋ ಭಯನೇ ಜನರನ್ನ ಕಾಡ್ತಾ ಇದೆ. ಅದು ಖಾಸಗಿ ಆಸ್ಪತ್ರೆಗಳು ದಿನ ಈ ಕೋವಿಡ್ ನ ಸಂದರ್ಭದಲ್ಲಿ ಮಾಡಿದಂತ ಪ್ರತಿಯೊಂದು ಕೊರೋನಾ ಕಥೆ ಇದೆ ಅಲ್ಲ, ಅದು ಜನಸಾಮಾನ್ಯರನ್ನ ಬೆಚ್ಚಿ ಬೀಳಿಸಿದೆ ಮತ್ತು ಆತಂಕಗೊಳಪಡಿಸಿದೆ. ಇದು ಖಾಸಗಿ ಆಸ್ಪತ್ರೆಗಳ ಅವರ ಕರಾಳ ಮುಖ ಏನಿದೆ ಅದನ್ನು ಅನಾವರಣ ಮಾಡಿದೆ ಈ ಸಂದರ್ಭದಲ್ಲಿ. ಹಾಗಾಗಿ ನಾವು ನಿನ್ನೆ ಇವತ್ತು ನಾನು ಈ ಒಂದು ಡಿಸ್ಕಷನ್ಗೆ ಬರುವ ಮೊದಲು ಒಂದು ಕರೆ ಬಂತು ಇಲ್ಲಿಯ ದೇರ್ಲಕಟ್ಟೆ ಆಸ್ಪತ್ರೆಯಲ್ಲಿ ಆಯುಷ್ಮಾನ್ ಯೋಜನೆಯ ಮುಖಾಂತರ ದಾಖಲಾದ ಕೊರೋನಾ ಪೇಷಂಟ್ಗೆ ಕೊನೆಗೆ 25,000 ಬಿಲ್ಲು ನೀವು ಕೊಡಬೇಕು, ಆನಂತರ ಡಿಸ್ಚಾರ್ಜ್ ಆಗಬೇಕು ಅಂತ ಹೇಳ್ತಾರೆ. ಆದರೆ ಸರ್ಕಾರ ಹೇಳ್ತಾ ಆಯುಷ್ಮಾನಲ್ಲಿ ಸಂಪೂರ್ಣ ವೆಚ್ಚವನ್ನು ಆಯುಷ್ಮಾನ ಅಡಿಯಲ್ಲಿ ಇದಾಗ್ತಿದ್ದಾರೆ, ಮತ್ತು ಯಾಕೆ ಖಾಸಗಿ ಮತ್ತೆ 25,000 ಬಿಲ್ಲು ಈ ರೀತಿಯ ಒಟ್ಟಿಸಿ ಜನರನ್ನು ಲೂಟಿ ಮಾಡುವಂಥ ದಂಧೆಯಲ್ಲಿ ಇಳಿದಿದೆ. ಮತ್ತು ಪ್ರಾರಂಭದ ಹಂತದಲ್ಲೂ ಕೂಡ ನಾವು ನೋಡ್ತಾ ಇದ್ದೇವೆ, ಯಾವಾಗ ಖಾಸಗಿ ಆಸ್ಪತ್ರೆಗೆ ಕೊಟ್ಟರ ಆವಾಗ 4,000 ಕೋವಿಡ್ ಟೆಸ್ಟ್ಗಳಿಗೆ ಖಾಸಗಿ ಆಸ್ಪತ್ರೆಗಳು ಮಾಡಿತ್ತು. ಆನಂತರ ಯಾರಿಗೆ ಪಾಸಿಟಿವ್ ಬಂತು, ಪಾಸಿಟಿವ್ ಬಂದರೆ ಅಂತೂ ಅದು ಸ್ಥಿತಿಯೇ ಶೋಚನೀಯ ಆ ರೋಗಿದು. ಯಾಕೆಂದ್ರೆ ರೋಗಿ ಪಾಸಿಟಿವ್ ಬಂದ ನಂತರ ಕೋವಿಡ್ ಸೆಂಟರ್ಗಳಿಗೆ ಕೋವಿಡ್ ರಾಜ್ಯ ಸರ್ಕಾರವೇ ಒಂದು ಚಾರ್ಟ್ ಚಾರ್ಟ್ ಮಾಡಿದ್ದಾರೆ. ಆ ಚಾರ್ಟ್ ಅನ್ನ ಪರ್ ಡೇ ನೀವು ಜನರಲ್ ಬೆಡ್ ಅಲ್ಲಿ ಇದ್ರೆ ಕೂಡ 10,000 ಚಾರ್ಜ್ ಮಾಡಿದ್ರೆ, ವೆಂಟಿಲೇಟರ್ ವಿತ್ ಐಸಿಯು ಇದ್ರೆ 25,000. ನಿಮ್ಮ ಲಾಕ್ಡೌನ್ ಮಾಡುವಾಗ 300 ಜನ ಇತ್ತು, 300 ಚಿಲ್ಡ್ರನ್ ಇತ್ತು ಕೋವಿಡ್ ಪೇಷಂಟ್. ಕೋವಿಡ್ ಪೇಷಂಟ್ ನೀವು ಆಗ ಹೋ ಅಂತ ದೊಡ್ಡ ಹಂಗಾಮ ಎಬ್ಬಿಸಿ ಬಿಟ್ರಿ. ಈಗ ಎಲ್ಲಿವರೆಗೆ ಬಂದು ಕೂತಿದೆ ಅಂದರೆ ಬ್ಯಾಂಗ್ಳೂರಲ್ಲಿ ಸೀಲ್ ಡೌನ್ ಊರಿಗಿಲ್ಲ, ರೋಡಿಗೂ ಇಲ್ಲ, ಮನೆಗೂ ಇಲ್ಲ, ಒಂದು ಪೋಸ್ಟರ್ ಅಂಟಿಸ್ತೇವೆ ಅಂತ ನಿನ್ನೆ ಡಿಕ್ಲೇರ್ ಮಾಡಿದ್ದಾರೆ. ಇದನ್ನೇ ನೀವು ಆವತ್ತು ಮಾಡ್ಬೋದಿತ್ತು. ಈಗಲೂ ನೀವು ವೈದ್ಯಕೀಯವಾಗಿ ನನ್ನ ಪ್ರಶ್ನೆ ಅದೇ, ನೀವು ಖಾಲಿ ಒಂದು ಪ್ಯಾರಾಸಿಟಮಲ್ಲು ಮತ್ತು ವಿಟಮಿನ್ ಸಿ ಟ್ಯಾಬ್ಲೆಟ್ಸ್ ಮಾತ್ರ ನಾವು ಕೊಡೋದು ಅಂತ ಜಗತ್ತಿಡೀ ಜಾಹೀರಾಗಿದೆ. ಇಷ್ಟಾದರೂ ಕೂಡ ಇದು ವೈದ್ಯ ಲೋಕಕ್ಕೆ ಗೊತ್ತಿದೆ, ಸರ್ಕಾರಕ್ಕೆ ಗೊತ್ತಿದ್ರೂ ಕೂಡ ನೀವು ಯಾಕೆ ಜನರಲ್ ಪ್ರಾಕ್ಟೀಷನರ್ಸ್ ಡಾಕ್ಟರ್ಗಳನ್ನು ಅದರಿಂದ ಮೆಡಿಸಿನ್ ಕೊಡಬಾರ್ದು ಹೇಳಿ ನಿಲ್ಲಿಸಿದ್ದು? ಸಿ ತುಂಬ ಕಾಂಪ್ಲಿಕೇಶನ್ಸ್ ಇದೆ ಇದರಲ್ಲಿ. ಎಲ್ಲ ಡಾಕ್ಟರ್ಸ್ಗಳು ಪಾಪ ಕ್ಲಿನಿಕಲ್ಲಿ ಇಲ್ಲ, ಕ್ಲಿನಿಕಲ್ಲಿ ಮಾತಾಡಲಿಕ್ಕಿಲ್ಲ, ಔಷಧಿ ಅಂಗಡಿಗೆ ಹೋಗ್ಲಿಕ್ಕಿಲ್ಲ. ಹಾಂ, ಎಲ್ಲ ಇಡೀ ಸಿಸ್ಟಮನ್ನೇ ಇವರು ಕಬ್ಜಾ ಮಾಡಿತ್ತು. ಯಾರು ಈ ಕಬ್ಜಾ ಮಾಡಲಿಕ್ಕೆ ಮೇನ್ ಹೊಣೆಗಾರರು? ಸರ್ಕಾರ. ಬಹುಶಃ ಈ ಔಷಧಿ ವ್ಯಾಪಾರಿ ಅಥವಾ ಲಾಬಿ, ಡ್ರಗ್ಸ್ ಲಾಬಿ, ಅದಕ್ಕೆ ಸಂಪೂರ್ಣ ಸರ್ಕಾರ ಸೋತೋಗಿದೆ, ಶರಣಾಗಿದೆ. ಇಡೀ ದೇಶದಲ್ಲಿ ನೀವು ಆಯುರ್ವೇದಿಕ್ ಡಾಕ್ಟರ್ಗಳನ್ನು ಇವತ್ತು ಡಿನೈ ಮಾಡ್ತಿರಲ್ಲ, ಅವ್ರನ್ನ ಡಾಕ್ಟರ್ ಹೇಳಿ ಮಾಡಿದ್ದು ಯಾಕೆ? ಸರ್ಕಾರ ತಾನೇ ಮಾಡಿದ್ದು. ಹೋಮಿಯೋಪತಿ ಪಾಪ ಡಾಕ್ಟರ್ ಹೇಳಿ ಕಲಿತದ್ದು ತಾನೇ ಅವ್ರು ದುಡ್ಡು ಕೊಟ್ಟು, ಯೂನಿವರ್ಸಿಟಿ ತಾನೇ ಅವ್ರಿಗೆ ಡಿಗ್ರಿ ಕೊಟ್ಟದ್ದು, ಯೂನಿಯಾನಿ ಅಂತೆ ಆರ್ ಎಂ ಪಿ ಪ್ರಾಕ್ಟೀಷನರಿಗೆ ಕೂಡ ಸರ್ಟಿಫಿಕೇಟ್ ಕೊಡೋದು ಸರ್ಕಾರ. ನೀವು ಇವರನ್ನೆಲ್ಲ ನಿಮ್ಮ ನಿಮ್ಮ ಲೆವೆಲಲ್ಲಿ ಮಾಡಿಯಪ್ಪ. ಈಗ ಅವರನ್ನೆಲ್ಲ ಬ್ಲಾಕ್ ಮಾಡಿದ್ದು, ಬ್ಲಾಕ್ ಮಾಡಿ ಬರೀ ಬರೀ ಅಲೋಪತಿ ಮೆಡಿಸಿನ್ ತಗೊಳ್ಬೇಕು ಮತ್ತೆ ಅದಕ್ಕೆ ಸರ್ಕಾರ ಚಾರ್ಟ್ ಕೂಡ ಕೊಟ್ಟಿದೆ. ಚಾರ್ಟ್ ಕೊಟ್ಟಿದೆ ಅಂದ್ರೆ ಏನರ್ಥ ಇದ್ರದ್ದು? ನೀವೇ ದೋಚಲಿಕ್ಕೆ ಲೈಸೆನ್ಸ್ ಕೊಟ್ಟದ್ದು. ನೀವೆಲ್ಲರೂ ಅವರವರ ಕ್ಲಿನಿಕಲ್ ಅವರವರು ಮಾಡಿ ಸೀರಿಯಸ್ ಆದರೆ ಕೋವಿಡ್ ಆಸ್ಪತ್ರೆಗೆ ಕಳಿಸಿ ಅಂತ ಇವತ್ತು ಹೇಳ್ತಿರಲ್ಲ, ಇದನ್ನು ಮೊದಲನೇ ದಿನವೇ 8 PM ಕಿ ಭಾಷಣದಲ್ಲಿ ಸನ್ಮಾನ್ಯ ಪ್ರಧಾನಿಗಳು ಯಾಕೆ ಹೇಳಿಲ್ಲ? ಅದು ಕೂಡ ಒಂದು ಚರ್ಚೆ ವಿಷಯವೇ, ಚರ್ಚೆ ವಿಷಯ. ಎಸ್ ಎಸ್, ನಾವು 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 ಈಗ ಅದೇ ನಮ್ಮ ಇವತ್ತಿನ ಏನು ಕಾಳಜಿ, ಮಂಗಳೂರಿನಲ್ಲಿ ವೆನ್ಲಾಕ್ ಆಸ್ಪತ್ರೆಯನ್ನು ಅದು ಸರ್ಕಾರಿ ಮೆಡಿಕಲ್ ಕಾಲೇಜ್ ಆಗಿ ಪರಿವರ್ತನೆ ಆಗುವಂಥ ದಿನ ಬರಬೇಕು ಅಂತ. ಈ ವಿಚಾರವಾಗಿ ಯಾಕಂತೇಳಿದ್ರೆ ಯಾಕೆ ಅದು ಆ ಒಂದು ಧ್ವನಿ ಇನ್ನಷ್ಟು ಜೋರಾಗಿ ಕೇಳಿ ಬರಬೇಕು ಅಂತ ಅನ್ನೋ ವಿಚಾರದಲ್ಲಿ ನಮಗೆ ಈ ಒಂದು 3 ತಿಂಗಳಲ್ಲಿ ಪಟ್ಟ ಪಾಡು. ಹೌದಪ್ಪ, ಜನ ಇನ್ನೂ ಜನರಿಗೆ ಅರ್ಥ ಆಗದಿದ್ರೆ ಜನರಿಗೆ ಅರ್ಥ ಆಗ್ಬೇಕು ತಾನೇ. ಈಗ ಮೆಡಿಕಲ್ ಕಾಲೇಜ್ ಬೇಕಾ ಬೇಡ ಹೇಳುವಷ್ಟರ ಮಟ್ಟಿಗೆ ಜನರಿಗೆ ಅರ್ಥ ಆಗಿದೆಲ್ಲ. ಈಗ ಜನ ಈಗ ಯಾರಾದರೂ ಮೂವ್ಮೆಂಟ್ ಸ್ಟಾರ್ಟ್ ಮಾಡಿದರೆ ಜನರ ಬೆಂಬಲ ಬೇಕು ತಾನೆ. ಆ ಜನರ ಬೆಂಬಲ ಇಲ್ಲದಿದ್ದರೆ ಯಾವ ಹೋರಾಟವೂ ಸಕ್ಸಸ್ ಆಗೋದಿಲ್ಲ. ಹೌದಾ? ಸೊ ನೀವು ಮಾಧ್ಯಮದವರು ಸಪೋರ್ಟ್ ಮಾಡ್ತೀರಿ, ಜನರೇ ಇಲ್ಲದಿದ್ದರೆ ಈಗ ಸರಿ. ಆದರೆ ತಕ್ಕ ಮಟ್ಟಿಗೆ ಈಗ ಒಂದು ಆರಂಭಿಕ ಕಾಲಘಟ್ಟದಲ್ಲಿ ನಮ್ಮ ಜಿಲ್ಲೆ ಒಳಗಡೆ ಇರುವಂಥ ಏನು ಜನಪ್ರತಿನಿಧಿಗಳಿಗೆ ಆದರೂ ಒಂದು ಒತ್ತಾಯ ತರುವ, ಒತ್ತಡ ತರುವಂಥ ಕೆಲಸವನ್ನಾದರೂ ಮಾಡಬೇಡವಾ? ಜನಪ್ರತಿನಿಧಿಗಳು ಇಲ್ಲಿಯ ನಮ್ಮ ಸಚಿವರು, ಉಸ್ತುವಾರಿ ಸಚಿವರು ಏನಿದ್ದಾರೆ ಅವತ್ತು ಹೇಳಿದರು, ಕೋವಿಡ್ ಆಧಾರ್ ಕಾರ್ಡ್ ತೋರಿಸಿದರೆ ನಿಮಗೆ ಖಾಸಗಿ ಆಸ್ಪತ್ರೆಯಲ್ಲಿ ಉಚಿತವಾದ ಚಿಕಿತ್ಸೆ ಅಂತ ಹೇಳಿದರು.
ಮತ್ತೆ ಮಾನ್ಯ ಸಂಸದರಾದ ನಳಿನ್ ಕುಮಾರ್ ಕಟೀಲ್ ಕೂಡ ಹೇಳಿದ್ರೆ ಏನಂದ್ರೆ ಯಾವ್ದಾದ್ರೂ ಖಾಸಗಿ ಆಸ್ಪತ್ರೆ ಹೆಚ್ಚುವರಿ ನಿಮ್ಮ ಹತ್ರ ದುಬಾರಿ ಶುಲ್ಕ ವಸೂಲಿ ಮಾಡಿ ಏನಾದರೂ ಕಿರುಕುಳ ಕೊಟ್ಟರೆ ಅಥವಾ ಏನಾದರೂ ಸಮಸ್ಯೆ ಮಾಡಿದರೆ ಅವರ ಮೇಲೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ತೀವಿ ಅಂತ. ಈಗ ರಾಜ್ಯಾದ್ಯಂತ ಅಂತ ಎಲ್ಲ ಪ್ರಕರಣ ಎಲ್ಲ ಖಾಸಗಿ ಆಸ್ಪತ್ರೆಗಳಲ್ಲಿ ದಿನನಿತ್ಯ ನಡೀತಾ ಇದೆ. ಇವರು ಎಷ್ಟು ಖಾಸಗಿ ಆಸ್ಪತ್ರೆಯ ಮೇಲೆ ಕ್ರಮ ಕೈಗೊಂಡ್ರು? ಎಲ್ಲೂ ಕ್ರಮ ಕೈಗೊಂಡಿಲ್ಲ. ಮತ್ತೆ ರಾಜಕಾರಣಿಗಳ ಮಂತ್ರಿಗಳ ಹೇಳಿಕೆಗಳೆಲ್ಲ ಬರೇ ಪತ್ರಿಕೆ ಟಿವಿಗೆ ಅಷ್ಟೇ ಸೀಮಿತ ಆಗಿದೆ. ಈಗ ಕಷ್ಟ ಪಾಡು ಒದಗಿ ಬಂದಿರುವಂಥದ್ದು ಯಾರಿಗೆ? ಜನಸಾಮಾನ್ಯರಿಗೆ. ಸೊ ಇಂಥ ಒಂದು ಸಂದರ್ಭ ಇದೆ, ಬಹುಶಃ ಬೆಟರ್ ಡೇಸ್ ಒಳ್ಳೆಯ ದಿನ ಬರಬಹುದು ಅಂತ ನಾವು ನಿರೀಕ್ಷೆ ಮಾಡುವ. ಮತ್ತು ಮುಖ್ಯವಾಗಿ ನಮ್ಮ ಇವತ್ತಿನ ಆಶಯ ಏನಾಗಿತ್ತು, ಒಂದು ಮಂಗಳೂರಿನ ಸರ್ಕಾರಿ ವೆಲ್ನಾಕ್ ಆಸ್ಪತ್ರೆ ಸರ್ಕಾರಿ ಮೆಡಿಕಲ್ ಕಾಲೇಜ್ ಆಗಿ ಪರಿವರ್ತನೆ ಆಗುವಂಥ ದಿನ ಕೂಡ ಬೇಗ ಬರಲಿ. ಮತ್ತು ನಿಮ್ಮಂಥವರ ಏನು ಧ್ವನಿ, ಅದು 100 ಜನಕ್ಕೆ ಆ ಧ್ವನಿ ಅನ್ನು ಏನು ಮಾರ್ದನಿಸುವಂಥ ಒಂದು ಕೆಲಸ ಆಗಲಿ ಅನ್ನುವಂಥ ಒಂದು ಆಶಯದೊಂದಿಗೆ ನಾವು ಇವತ್ತಿನ ಈ ಒಂದು ಚರ್ಚೆಯನ್ನು ಮುಗಿಸ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ಈ ಒಂದು ಚರ್ಚೆಯಲ್ಲಿ ಭಾಗವಹಿಸಿದಂಥ MG ಹೆಗಡೆ ಅವರೇ, ನಿಮಗೆ ಧನ್ಯವಾದ. ಅದೇ ರೀತಿ ಸಂತೋಷ್ ಬಜಾಲ್ ಅವರೇ, ನಿಮಗೆ ಕೂಡ ಧನ್ಯವಾದಗಳು. ನಮಸ್ಕಾರ. ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲಸ್ ಚಾರಿಟೇಬಲ್ ಟ್ರಸ್ಟ್, SDM ಕಾಲೇಜು ಉಜಿರೆ, VK ಫರ್ನಿಚರ್ ಅಂಡ್ ಇಲೆಕ್ಟ್ರಾನಿಕ್ಸ್.